ಆತ್ಮೀಯ ವೀಕ್ಷಕರೆಲ್ಲರಿಗೂ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಇಂದು ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಜಾವಾಣಿ ಪತ್ರಿಕೆಯನ್ನು ಯಾವುದೇ ಯಾವ ರೀತಿ ಓದಬೇಕು ಹಾಗೂ ಅದನ್ನು ನೋಟ್ಸ್ ಹೇಗೆ ಮಾಡ್ಕೊಬೇಕು ಅನ್ನೋದನ್ನು ನೋಡೋಣ ವೀಕ್ಷಕರೇ ಇದಕ್ಕೂ ಮುಂಚೆ ನೀವು ಒಂದು ರೆಡ್ಡಿಂಗ್ ಪೆನ್ನನ್ನು ಇಟ್ಕೊಂಡಿರ್ರಿ ಹಾಗೆ ಜೊತೆಗೆ ಒಂದು ನೋಟ್ಸನ್ನು ಇಟ್ಕೊಂಡಿರ್ರಿ ನಾವು ಇಲ್ಲಿ ರೆಡ್ಡಿಂಗಲ್ಲಿ ಯಾವುದನ್ನು ಗೆರೆ ಮುಖಾಂತರ ತೋರಿಸ್ತೀವೋ ಅಂಡರ್ಲೈನ್ ಮಾಡ್ತೀವೋ ಅಡಿಗೆರೆ ಹೇಳಿದಂತಹ ವಾಕ್ಯವನ್ನು ಅಥವಾ ಸಣ್ಣ ಟಿಪ್ಪಣಿಯಾಗಿ ನೋಟ್ಸಾಗಿ ಮಾಡ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಇದರಲ್ಲಿ ಮುಖ್ಯವಾಗಿರ್ತಕ್ಕಂತಹ ವಿಷಯಗಳನ್ನು ನೀವು ಟಿಪ್ಪಣಿ ಮಾಡಿಕೊಂಡು ಹಾಗೂ ನಿಮಗೆ ಅವಶ್ಯಕತೆ ಅನಿಸಿದರೆ ಮಾತ್ರ ಕಟಿಂಗ್ ಮಾಡಿಸ್ಕೊಳ್ಳಿ ಸಾಧ್ಯವಾದಷ್ಟು ಕಟಿಂಗ್ ಮಾಡೋದಕ್ಕೆ ಹೋಗಬೇಡಿ ಕಟಿಂಗ್ ಮಾಡೋದು ನೀವು ಭಾಳ ಪೇಪರ್ನ ಕಟಿಂಗ್ ಮಾಡ್ದಂಗೆಲ್ಲ ಮಾಡ್ದಂಗೆಲ್ಲ ಅದನ್ನೆಲ್ಲವನ್ನು ಓದೋದಕ್ಕಾಗೋದಿಲ್ಲ ಸಾಧ್ಯವಾದಷ್ಟು ಮುಖ್ಯ ವಿಷಯಗಳನ್ನು ಪಾಯಿಂಟ್ ಮಾಡ್ಕೊತ ಹೋಗ್ರಿ ವೀಕ್ಷಕರೇ ಈ ಒಂದು ಪ್ರಜಾವಾಣಿ ಪತ್ರಿಕೆ ಶುಕ್ರವಾರ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕರದ್ದು ಇದನ್ನು ನಾವು ಯಾವ ರೀತಿ ನಾವು ಇದನ್ನು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಳಸ್ಕೊಬೋದಪ್ಪ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಪ್ರಜಾವಾಣಿ ಅತ್ಯಂತ ವಿಶ್ವಾಸಾರ್ಹ ಪತ್ರಿಕೆ ಆಗಿರೋದ್ರಿಂದ ಇದರಿಂದ ಸಾಕಷ್ಟು ಪ್ರಶ್ನೆಗಳು ಸಾವಿರಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದಿರೋದನ್ನ ನಾವೆಲ್ಲರೂ ನೋಡ್ಬೋದು ವೀಕ್ಷಕರೇ ಇದರಲ್ಲಿ ಸಾಧ್ಯವಾದಷ್ಟು ನಾವು ಸರ್ಕಾರಕ್ಕೆ ಸಂಬಂಧಿಸಿದಂತಹ ವಿಷಯಗಳ ಕಡೆಗೆ ಗಮನ ಕೊಡಬೇಕು ಅದರಲ್ಲಿ ಮುಖ್ಯವಾಗಿ ಇಲ್ಲಿ ನೋಡ್ರಿ ಉದ್ಯಮಿ ಸೀತಾರಾಮ್ ಜಿಂದಾಲ್ ಪ್ರೇಮ ಸಮಾಜ ಸೇವಕ ಸೋಮಣ್ಣಗೆ ಗೌರವ ರಾಜ್ಯದ ಒಂಬತ್ತು ಮಂದಿಗೆ ಪದ್ಮ ಪ್ರಶಸ್ತಿ ಬುಡಕಟ್ಟು ಜನರಿಗೆ ಹಕ್ಕುಪತ್ರ ಕೊಡಿಸಿದ ಸೋಮಣ್ಣ ಇಲ್ಲಿ ಪದ್ಮ ಪ್ರಶಸ್ತಿ ಪಡೆದಿರ್ತಕ್ಕಂತಹ ಕರ್ನಾಟಕದ ಜನರು ಹಾಗೂ ಯಾರ್ಯಾರು ಪದ್ಮ ಪ್ರಶಸ್ತಿ ಪಡೆದಿದ್ದಾರೆ ಅಂತೇಳಿ ಇಲ್ಲಿ ಅನೌನ್ಸ್ಮೆಂಟು ಬಂದಿದೆ ವೀಕ್ಷಕರೇ ಇದರಲ್ಲಿ ನಮಗೆ ಕರ್ನಾಟಕದಿಂದ ಯಾರ್ಯಾರು ಆಯ್ಕೆಯಾಗಿದ್ದಾರೆ ಅವರೆಲ್ಲರ ಒಂದು ಸಮಗ್ರ ಮಾಹಿತಿಯನ್ನು ನಾವು ಬರ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಇಲ್ಲಿ ನೋಡ್ರಿ ಕೇಂದ್ರ ಸರ್ಕಾರವು ಈ ಸಾಲಿನ ಅತ್ಯುತ್ತಮ ನಾಗರಿಕ ಸೇವಾ ಪ್ರಶಸ್ತಿ ಪದ್ಮಶ್ರೀ ಪುರಸ್ಕರರ ಹೆಸರುಗಳನ್ನು ಗುರುವಾರ ರಾತ್ರಿ ಪ್ರಕಟಿಸಿದೆ ಅನನ್ಯ ಸಾಧನೆ ಮಾಡಿದ ಐವರಿಗೆ ಪದ್ಮವಿಭೂಷಣ ಹದಿನೇಳು ಮಂದಿಗೆ ಪದ್ಮಭೂಷಣ ಮತ್ತು ನೂರ ಹತ್ತು ಮಂದಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ ಕರ್ನಾಟಕದ ಎಂಟು ಮಂದಿ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಕರ್ನಾಟಕದ ಉದ್ಯಮಿ ಸೀತಾರಾಮ್ ಜಿಂದಾಲ್ ಅವರನ್ನು ಪದ್ಮಭೂಷಣಕ್ಕೆ ಆಯ್ಕೆ ಮಾಡಲಾಗಿದೆ ನೋಡಿ ವೀಕ್ಷಕರೇ ಇಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಈ ಒಂದು ಪದ್ಮ ಪುರಸ್ಕಾರಗಳನ್ನು ಕೇಂದ್ರ ಸರ್ಕಾರ ನೀಡುತ್ತೆ ಅದನ್ನು ಉತ್ತಮ ಸೇ ಸಾಧನೆಯನ್ನು ಕೈಗೊಟ್ಟಿರ್ತಕ್ಕಂತಹ ಸಾಮಾನ್ಯ ಜನರಿಗೂ ಕೂಡ ಈ ಒಂದು ಪ್ರಶಸ್ತಿ ಸಿಗುತ್ತೆ ಅದರಲ್ಲಿ ಕರ್ನಾಟಕದಲ್ಲಿ ಉದ್ಯಮಿ ಸೀತಾರಾಮ್ ಜಿಂದಾಲ್ ಅವರು ಪದ್ಮಭೂಷಣಕ್ಕೆ ಆಯ್ಕೆಯಾಗಿದ್ದಾರೆ ಅಂತೇಳಿ ಕೊಟ್ಟಿದ್ದಾರೆ ಇವರು ಸಾಧನೆ ಏನಪ್ಪಾ ಅಂದರೆ ಇನ್ನೂರು ದೇಸಿ ಭತ್ತದ ತಳಿಗಳನ್ನು ಬೆಳೆಸಿ ಅವುಗಳ ಬೀಜಗಳನ್ನು ಸಂರಕ್ಷಿಸಿದ ಕಾಸರಗೋಡಿನ ಕೃಷಿಕ ಬೇಲೇರಿ ಸತ್ಯನಾರಾಯಣ ಅವರು ಪದ್ಮ ಪ್ರಶಸ್ತಿ ಪದ್ಮಶ್ರೀ ಪ್ರಶ್ ಗೌರವಕ್ಕೆ ಪಾತ್ರರಾಗಿದ್ದಾರೆ ಬೇಲೇರಿ ಸತ್ಯನಾರಾಯಣ ಇವರು ಕೂಡ ಆಯ್ಕೆಯಾಗಿದ್ದಾರೆ ಇಲ್ಲಿ ನೋಡಿ ವೀಕ್ಷಕರೇ ಇವರು ಯಾವೂರು ಇವ್ರ ಈ ಸಾಧನೆಯನ್ನು ಇವ್ರಿಗೆ ಯಾಕಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಪ್ರಶ್ನೆಗಳು ಕೇಳ್ತಾರೆ ನೆಕ್ಸ್ಟ್ ನೋಡಿರಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆಗಾಗಿ ಬೆಂಗಳೂರಿನ ಪ್ರೇಮ ಧನ್ರಾಜ್ ಅವರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಬೆಂಗಳೂರಿನ ಪ್ರೇಮ ಧನ್ರಾಜ್ ಇಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂತಹ ಅಂಶಗಳನ್ನು ನೀವು ಒಂದು ನೋಟ್ಸಲ್ಲಿ ಬರ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಹಾಗೆ ಇದನ್ನು ಟಿಪ್ಪಣಿಯಾಗಿ ಬಳಸ್ಕೊಬೋದು ಇಲ್ಲಿ ಪ್ರಶ್ನೆ ಯಾವ ರೀತಿ ಬರ್ಬೋದಪ್ಪ ಅಂದರೆ ಪ್ರೇಮ ಧನ್ರಾಜ್ ಇವರು ಯಾವ ಕ್ಷೇತ್ರದಲ್ಲಿ ಸಾಧನೆಗಾಗಿ ಈ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿದಾರಾಗ ಅಂತ ಅನ್ನೋದು ಪ್ರಶ್ನೆ ಬರ್ಬೋದು ಅಥವಾ ವೈದ್ಯಕೀಯ ಸಾಧನೆಗಾಗಿ ಈ ಬಾರಿ ಕರ್ನಾಟಕದಿಂದ ಪದ್ಮಶ್ರೀ ಪ್ರಶಸ್ತಿ ಪಡೆದಿರತಕ್ಕಂತಹ ಮಹಿಳೆ ಯಾರು ಆದರೂ ಪ್ರಶ್ನೆ ಬರ್ಬೋದು ಮುಂದೆ ನೋಡ್ರಿ ಪ್ಲಾಸ್ಟಿಕ್ ಶಸ್ತ್ರಚಿಕಿತ್ಸಕ ಹಾಗೂ ಸಮಾಜ ಸೇವಕಿಯಾಗಿರುವ ಅವರು ಅಗ್ನಿರಕ್ಷಾ ಸ್ವಯಂ ಸೇವಾ ಸಂಘಟನೆ ಸ್ಥಾಪಿಸಿದ್ದಾರೆ ಇದರ ಮೂಲಕ ಇಪ್ಪತ್ತೈದು ಸಾವಿರ ಸುಟ್ಟ ಗಾಯಗಳಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಒದಗಿಸಿದ್ದಾರೆ ಮೂರು ಕೃತಿಗಳನ್ನು ರಚಿಸಿದ್ದಾರೆ ನೆಕ್ಸ್ಟ್ ನೋಡ್ರಿ ಟೆನಿಸ್ ಆಟಗಾರ ರೋಹನ್ ಬೋಪಣ್ಣ ಅವರನ್ನು ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ನೋಡಿ ವೀಕ್ಷಕರು ಇದು ಅತ್ಯಂತ ಮುಖ್ಯವಾಗಿದ್ದು ಕಾರಣ ಪ ಕಾರಣ ಏನಂದರೆ ಕರ್ನಾಟಕದ ಏಕೈಕ ಟೆನ್ನಿಸ್ ಆಟಗಾರ ಡಬಲ್ಸ್ನಲ್ಲಿ ಈಗ ಅವರು ಅಗ್ರಶ್ರೇಯಾಂಕಿತ ಆಟಗಾರರಾಗಿ ಹೊರಹೊಮ್ಮಿದ್ದಾರೆ ಆಸ್ಟ್ರೇಲಿಯಾ ಓಪನ್ನಲ್ಲಿ ಆದ್ದರಿಂದ ಅವರ ಸಾಧನೆಯನ್ನು ಇಲ್ಲಿ ಪರಿಗಣಿಸಿದಾರಂತ ಭಾವಿಸ್ಬೋದು ರೋಹನ್ ಬೋಪಣ್ಣ ಇವ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿ ವಿಕಿಪೀಡಿಯಾದಲ್ಲಿ ಕೂಡ ಬರ್ಕೊಬೋದು ಅವರು ಏನೇನು ಸಾಧನೆ ಮಾಡಿದ್ದಾರೆ ಅಂತೇಳಿ ಅವರು ಯಾವ ಗ್ರ್ಯಾಂಡ್ ಸ್ಲಾಮ್ ಗೆದ್ದಿದ್ದಾರೆ ಸಲ ಗೆದ್ದಿದ್ದಾರೆ ಏನೇನು ಸಾಧನೆ ಮಾಡಿದ್ದಾರೆ ಅಂತೇಳಿ ನೆಕ್ಸ್ಟ್ ನೋಡಿರಿ ಇನ್ನೂರು ದೇಸಿ ಭತ್ತದ ತಳಿಗಳ ಸಂರಕ್ಷಕ ಕಾಸರಗೋಡಿನ ಕೃಷಿಕ ಬೇಲೇರಿ ಸತ್ಯನಾರಾಯಣ ಅವರಿಗೆ ದೇಸಿ ಭತ್ತದ ತಳಿಗಳ ತಳಿಗಳ ಸಂಗ್ರಹಿಸುವುದು ಸೇರಿದಂತೆ ಹಲವು ಹವ್ಯಾಸಗಳಿವೆ ಇವುಗಳಲ್ಲಿ ಕೆಲವು ಖುಷಿಗಾಗಿ ಮಾಡಿದರೆ ಇನ್ನೂ ಕೆಲವನ್ನು ಸ್ವಾವಲಂಬಿ ಬದುಕಿಗಾಗಿಯೇ ಅಳವಡಿಸಿಕೊಂಡಿದ್ದಾರೆ ಅವರು ಅಲ್ಪ ಜಾಗದಲ್ಲಿ ಇನ್ನೂರು ದೇಸಿ ಭತ್ತದ ತಳಿಗಳನ್ನು ಬೆಳೆಸಿ ಅವುಗಳ ಬೀಜಗಳನ್ನು ಸಂರಕ್ಷಿಸಿದ್ದಾರೆ ಕಾಸರಗೋಡು ಜಿಲ್ಲೆಯ ಪೆರ್ಲಾ ಸಮೀಪದಲ್ಲಿರುವ ಕಿನ್ನಿಂಗಾರು ಪಕ್ಕದ ಪುಟ್ಟ ಗ್ರಾಮ ಬೇಲೇರಿ ಸತ್ಯನಾರಾಯಣ ಅವರ ಊರು ಅವರಿಗೆ ಐದು ಎಕರೆ ಜಮೀನಿದೆ ಅದರಲ್ಲಿ ನಾಲ್ಕು ಎಕರೆಯಲ್ಲಿ ರಬ್ಬರ್ ಪ್ಲಾಂಟೇಷನ್ ಉಳಿದ ಜಮೀನಿನಲ್ಲಿ ವಾಸಕ್ಕೆ ಮನೆ ಸ್ವಲ್ಪ ಅಡಿಕೆ ತೆಂಗಿನ ಮರಗಳಿವೆ ಮನೆಯ ಅಂಗಳದಲ್ಲಿ ತರಕಾರಿ ನೋಡಿದ್ರೆ ವೀಕ್ಷಕರೇ ಇದರಲ್ಲಿ ಮುಖ್ಯವಾಗಿ ಈ ವ್ಯಕ್ತಿಗಳು ಯಾರೂ ತಮಗೆ ಪ್ರಶಸ್ತಿ ಬೇಕು ಅಂತೇಳಿ ಕೆಲಸ ಮಾಡಿಲ್ಲ ಇವರು ಮಾಡಿರ್ತಕ್ಕಂತಹ ಕೆಲಸಗಳಿಗೆ ಪ್ರಶಸ್ತಿ ಸಂದಿದೆ ಇಲ್ಲಿ ಇನ್ನೊಬ್ಬರು ಮುಖ್ಯವಾದ ವ್ಯಕ್ತಿಯನ್ನು ಕೊಟ್ಟಿದ್ದಾರೆ ನೋಡ್ರಿ ಬುಡಕಟ್ಟು ಜನರಿಗೆ ಹಕ್ಕುಪತ್ರ ಕೊಡಿಸಿದ ಸೋಮಣ್ಣ ಮೈಸೂರಿನ ಅರವತ್ತಾರರ ಹರೆಯದ ಸಾಮಾಜಿಕ ಕಾರ್ಯಕರ್ತ ಸೋಮಣ್ಣ ಅವರು ಜೇನು ಕುರುಬರ ಶ್ರೇಯೋಭಿವೃದ್ಧಿಗಾಗಿ ನಾಲ್ಕು ದಶಕಗಳಿಂದ ದುಡಿಯುತ್ತಿದ್ದಾರೆ ಅರಣ್ಯ ಪ್ರದೇಶದಲ್ಲಿ ವಾಸಿಸುವ ಐನೂರು ಬುಡಕಟ್ಟು ಕುಟುಂಬಗಳಿಗೆ ಹಕ್ಕುಪತ್ರ ಒದಗಿಸಲು ನೆರವಾಗಿದ್ದಾರೆ ಅರಣ್ಯ ಸಂರಕ್ಷಣೆಯ ಕಾರ್ಯದಲ್ಲೂ ಅವರು ನಿರತರಾಗಿದ್ದಾರೆ ಪ್ರಶಸ್ತಿ ಪುರಸ್ಕೃತರಲ್ಲಿ ಹಲವಾರು ಬುಡಕಟ್ಟು ಜನಾಂಗದವರು ಸಾಂಪ್ರದಾಯಿಕ ಔಷಧಿ ನೀಡುವವರು ಕಲಾ ಸಾಧಕರು ಸೇರಿದ್ದಾರೆ ಪಶ್ಚಿಮ ಬಂಗಾಳ ಕೇರಳ ತೆಲಂಗಾಣದಿಂದ ಹೆಚ್ಚಿನ ಸಾಧಕರನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ ನೋಡಿರಿ ಮೈಸೂರಿನರಾಗಿರೋದ್ರಿಂದ ಈ ಪ್ರಶ್ನೆ ಕಾಂಪಿಟೇಷನ್ ಎಕ್ಸಾಮ್ನಲ್ಲಿ ಬರುತ್ತೆ ಇವರು ಬುಡಕಟ್ಟು ಜನರಿಗೆ ಹಕ್ಕುಪತ್ರವನ್ನು ಕೊಡಿಸಿದ್ದಾರೆ ಇದನ್ನು ನೀವು ಸಣ್ಣದಾಗಿ ನೋಟ್ಸ್ ಬರ್ಕಂಡ್ರೆ ಭಾಳ ಉತ್ತಮ ವೀಕ್ಷಕರೇ ನೆಕ್ಸ್ಟ್ ಮುಂದಿನ ಸುದ್ದಿನ ನೋಡೋದಾದರೆ ಮತ್ತೆ ಬಿ ಜೆ ಪಿ ತೆಕ್ಕೆಗೆ ನಿತೀಶ್ ಅಂತಿದೆ ಇದು ರಾಜಕೀಯ ಸುದ್ದಿ ಆಗಿರೋದ್ರಿಂದ ಇದನ್ನು ನಾವು ಎಕ್ಸಾಮ್ ಪರ್ಪಸ್ ಹೋದ ಅವಶ್ಯಕತೆಯೂ ಇಲ್ಲ ನೆಕ್ಸ್ಟು ಬಿಕ್ಕಟ್ಟು ಚೌಧರಿಯತ್ತ ಟಿ ಎಮ್ ಸಿ ಬೊಟ್ಟು ಇದು ಕೂಡ ಅವಶ್ಯಕತೆ ಇಲ್ಲ ನೆಕ್ಸ್ಟು ಬಿ ಜೆ ಕಿ ಬಿ ಜೆ ಪಿಗೆ ಮರಳಿದ ಶಟರ್ ಇದು ಅವಶ್ಯಕತೆ ಇಲ್ಲ ಖಾಸಗಿ ವಿದ್ಯಾರ್ಥಿಗಳಿಗಿಲ್ಲ ಪ್ರತ್ಯೇಕ ಪ್ರಶ್ನಿಕೆ ಪ್ರಶ್ನೆ ಪತ್ರಿಕೆ ಇದು ಎಸ್ ಎಲ್ ಸಿ ಸಂಬಂಧಪಟ್ಟಿದ್ದು ಇದರ ಅವಶ್ಯಕತೆ ನಮಗಿಲ್ಲ ಅಂತ ಭಾವಿಸ್ತೀನಿ ಎಲ್ಲ ನೌಕರರಿಗೂ ಒ ಪಿ ಎಸ್ ಇದು ಅವಶ್ಯಕತೆ ಇಲ್ಲ ಡಿಸೋಜ ತೇಲ್ತುಂಬೆ ಸೇರಿ ನಲ್ವತ್ನಾಲ್ಕು ಮಂದಿಗೆ ಪ್ರಶಸ್ತಿ ವೀಕ್ಷಕರೇ ಇದು ಇದರ ಅವಶ್ಯಕತೆ ಇದೆ ಇದು ಸರ್ಕಾರ ನೀಡ್ತಕ್ಕಂಥ ಪ್ರಶಸ್ತಿ ಆಗಿರೋದ್ರಿಂದ ಬಸವ ಚೌಡಯ್ಯ ಪಂಪ ಸೇರಿ ಇಪ್ಪತ್ತೊಂದು ಪ್ರಶಸ್ತಿಗಳನ್ನು ಘೋಷಿಸಿದ ಸಂಸ್ಕೃತಿ ಇಲಾಖೆ ಇದೇ ಮೂವತ್ತೊಂದರಂದು ಪ್ರಶಸ್ತಿ ಪ್ರದಾನ ನೋಡಿರಿ ವೀಕ್ಷಕ ವೀಕ್ಷಕರೇ ಇಲ್ಲಿ ಯಾರ್ಯಾರಿದ್ದಾರೆ ಇವ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ಗೂಗಲಲ್ಲಿ ಸರ್ಚ್ ಮಾಡಿ ಒಂದು ಕಡೆ ಟಿಪ್ಪಣಿ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು ಅವರ ಊರು ಅವ್ರು ಮಾಡಿರ್ತಕ್ಕಂಥ ಸಾಧನೆ ಅವರ ಕೃತಿಗಳು ಅವರಿಗೆ ಸಂದಿರ್ತಕ್ಕಂತಹ ಪ್ರಶಸ್ತಿಗಳು ಇವೆಲ್ಲವನ್ನು ಕುರಿತು ಪ್ರಶಸ್ತಿ ಪ್ರಶ್ನೆಗಳು ಉದ್ಭವ ಆಗುವ ಸಾಧ್ಯತೆ ಇರುತ್ತೆ ಇಲ್ಲಿ ನೋಡಿರಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಶಸ್ತಿ ವಿಭಾಗ ಪ್ರಶಸ್ತಿ ಆಯ್ಕೆಯಾದವರು ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಕೆ ಮರಳಸಿದ್ದಪ್ಪ ಬೆಂಗಳೂರು ಹಸನ್ ನಯೀಂ ಸುರುಕೊಂಡ ಬೆಳಗಾವಿ ಕೆ ರಾಮಯ್ಯ ಕೋಲಾರ ಜೆ ಎಂ ವೀರಸಂಗಯ್ಯ ಬಳ್ಳಾರಿ ಅಕ್ಕಮಹಾದೇವಿ ಪ್ರಶಸ್ತಿ ಜಗನ್ಮಾತೆ ಅಕ್ಕಮಹಾದೇವಿ ಆಶ್ರಮ ಟ್ರಸ್ಟ್ ಧಾರವಾಡ ಆರ್ ಸುನಂದಮ್ಮ ಮಂಡ್ಯ ಬಾಳಿ ಕಲ್ಬುರ್ಗಿ ಡಾಕ್ಟರ್ ವಸುಂಧರಾ ಭೂಪತಿ ಬೆಂಗಳೂರು ಕನಕಶ್ರೀ ಪ್ರಶಸ್ತಿ ಲಿಂಗದಹಳ್ಳಿ ಆಲಪ್ಪ ಹಾವೇರಿ ಬಿ ಶಿವರಾಮ ಶೆಟ್ಟಿ ಮಂಗಳೂರು ಇದನ್ನೊಂದು ಕಡೆ ಟಿಪ್ಪಣಿ ಮಾಡ್ಕೊಳ್ರಿ ವೀಕ್ಷಕರೇ ನೆಕ್ಸ್ಟ್ ನೋಡೋದಾದರೆ ಸಾಹಿತ್ಯ ಹಾಗೂ ನಾಟಕ ಪ್ರಶಸ್ತಿ ವಿಭಾಗ ಪಂಪ ಪ್ರಶಸ್ತಿ ನಾ ಡಿಸೋಜ ಶಿವಮೊಗ್ಗ ನೋಡಿರಿ ವೀಕ್ಷಕರೇ ನಾ ಡಿಸೋಜ ಪ್ರಖ್ಯಾತ ಸಾಹಿತಿಗಳು ಇವ್ರ ಬಗ್ಗೆ ಖಂಡಿತ ಪ್ರಶ್ನೆಗಳು ಬರ್ಬೋದು ಅಂತ ಅನಿಸುತ್ತೆ ಇವ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಒಂದು ಕಡೆ ಟಿಪ್ಪಣಿ ಮಾಡಿಕೊಳ್ಳಿ ಪ್ರೊಫೆಸರ್ ಕೆ ಜಿ ಕುಂದಣಗಾರ ಗಡಿನಾಳ ಸಾಹಿತ್ಯ ಪ್ರಶಸ್ತಿ ಕೆ ವಿಶ್ವನಾಥ್ ಕಾರ್ನಾಡ್ ಮಹಾರಾಷ್ಟ್ರ ಚಂದ್ರಕಾಂತ್ ಪೊಕಳೆ ಬೆಳಗಾವಿ ದಾನಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಬಾನು ಮುಷ್ತಾಕ್ ಹಾಸನ ಎಚ್ ಎಸ್ ಮುಕ್ತಾಯಕ್ಕ ರಾಯಚೂರು ಬಿ ವಿ ಕಾರಂತ ಪ್ರಶಸ್ತಿ ಸಿ ಬಸವಲಿಂಗಯ್ಯ ಬೆಂಗಳೂರು ಸದಾನಂದ ಸುವರ್ಣ ಮಂಗಳೂರು ಡಾಕ್ಟರ್ ಗುಬ್ಬಿ ವೀರಣ್ಣ ಪ್ರಶಸ್ತಿ ಚನ್ನಬಸಯ್ಯ ಗುಬ್ಬಿ ತುಮಕೂರು ಎಲ್ ವಿ ಶೇಖ್ ಮಾಸ್ತರ್ ವಿಜಯಪುರ ಡಾಕ್ಟರ್ ಸಿದ್ಧಲಿಂಗಯ್ಯ ಸಾಹಿತ್ಯ ಪ್ರಶಸ್ತಿ ಮೋಗಳಿ ಗಣೇಶ್ ಹಂಪಿ ಉತ್ತಮ ಕಂಬ್ಳೆ ಬಿ ಟಿ ಜಾಹಾವಿ ದಾವಣಗೆರೆ ಕಲಾ ಪ್ರಶಸ್ತಿ ವಿಭಾಗ ಪ್ರಶಸ್ತಿ ಹಾಗೂ ಆಯ್ಕೆಯಾದವರು ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿ ಜಿ ಎಲ್ ಎಸ್ ಸಿಂಹ ಮೈಸೂರು ಬಸವರಾಜ್ ಎಲ್ ಜಾನೆ ಕಲಬುರ್ಗಿ ಜಾನಪದ ಶ್ರೀ ಪ್ರಶಸ್ತಿ ವಾದನ ಅರುವ ಕೊರಗಪ್ಪ ಶೆಟ್ಟಿ ದಕ್ಷಿಣ ಕನ್ನಡ ಜೆ ಪಿ ಜಗದೀಶ್ ಚಿಕ್ಕಮಗಳೂರು ಜಾನಪದ ಶ್ರೀ ಪ್ರಶಸ್ತಿ ಗಾಯನ ಕಲ್ಲಪ್ಪ ಮಿರ್ಜಾಪುರ ಬೀದರ್ ಹುಲಿಗಿ ಹಲ ಹಲಗೆ ದುರ್ಗಮ್ಮ ಚಿತ್ರದುರ್ಗ ಸಂಗೀತ ನೃತ್ಯ ಪ್ರಶಸ್ತಿ ವಿಭಾಗ ಶ್ರೀ ನಿಜಗುಣ ಪುರಂದರ ಪ್ರಶಸ್ತಿ ಎಂ ಕೆ ಸರಸ್ವತಿ ಮೈಸೂರು ಅಕ್ಕಮಹಾದೇವಿ ಮಠ ಧಾರವಾಡ ಕುಮಾರಸ್ವಾಮಿ ಕುಮಾರವ್ಯಾಸ ಪ್ರಶಸ್ತಿ ಶಾಸ್ತ್ರಿ ಕೃಷ್ಣಗಿರಿ ಕೃಷ್ಣಗಿರಿ ರಾಮಚಂದ್ರ ಮೈಸೂರು ಶಾಂತಲಾ ನಾಟ್ಯ ಪ್ರಶಸ್ತಿ ಚಿತ್ರಾ ವೇಣುಗೋಪಾಲ್ ಬೆಂಗಳೂರು ರೇವತಿ ನರಸಿಂಹನ್ ಬೆಂಗಳೂರು ಸಂತ ಶಿಶುನಾಳ ಶರೀಫ ಪ್ರಶಸ್ತಿ ಕಸ್ತೂರಿ ಶಂಕರ್ ಎನ್ ಬಿ ಶಿವಲಿಂಗಪ್ಪ ಬೆಂಗಳೂರು ಈ ಒಂದು ಪ್ರಶಸ್ತಿಗಳೆಲ್ಲ ಈ ವ್ಯಕ್ತಿಗಳಿಗೆ ಸಂದಿದೆ ಇದರ ಕುರಿತು ಮಾಹಿತಿಯನ್ನು ಟಿಪ್ಪಣಿ ಮಾಡ್ಕೊಳ್ಳಿ ಗಣರಾಜ್ಯೋತ್ಸವ ಇಪ್ಪತ್ತು ಮಂದಿಗೆ ರಾಷ್ಟ್ರಪತಿ ಪದಕ ನೋಡಿ ವೀಕ್ಷಕರೇ ಇದು ಕೂಡ ಇಂಪಾರ್ಟೆಂಟು ಉತ್ತಮ ಸಾಧನೆ ಮಾಡಿರ್ತಕ್ಕಂತಹ ಪೊಲೀಸ್ ಅಧಿಕಾರಿಗಳಿದ್ದಾರೆ ಇವರಲ್ಲಿ ಹೆಚ್ಚಿನ ಮಾಹಿತಿಯನ್ನು ಉತ್ತಮ ಸಾಧನೆ ಮಾಡಿರ್ತಕ್ಕಂಥ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಇನ್ನೂ ಪಡ್ಕೊಬೋದು ಮುಂದೆ ನೋಡೋದಾದರೆ ಇದು ರಾಜಕೀಯ ವಿಷಯ ಇರೋದ್ರಿಂದ ಇದರ ಅವಶ್ಯಕತೆ ನಮಗೆ ಬರಲ್ಲ ನಂತರ ಹಾಂ ನೋಡಿ ವೀಕ್ಷಕರೇ ಶೃಂಗೇರಿ ಶಾರದಾ ಪೀಠಕ್ಕೆ ನೂತನ ಆಡಳಿತಾಧಿಕಾರಿ ಶಂಕರಾಚಾರ್ಯರು ಸ್ಥಾಪಿಸ್ತಕ್ಕಂತಹ ನಾಲ್ಕು ಮಠಗಳಲ್ಲಿ ಕರ್ನಾಟಕದ ಶೃಂಗೇರಿ ಮಠ ಕೂಡ ಒಂದು ಇದು ತುಂಬ ಹಳೆಯದಾದ ಮಠ ಆಮೇಲೆ ತುಂಬ ಐತಿಹಾಸಿಕ ಮಹತ್ವವನ್ನು ಕೂಡ ಹೊಂದಿದೆ ಆದ್ದರಿಂದ ಇದರ ಇದರ ಕುರಿತು ಕೂಡ ನಾವು ಮಾಹಿತಿಯನ್ನು ಬರ್ಕೊಂಡ್ರೆ ತಪ್ಪಾಗಲಾರ್ದು ಇದು ಇದರ ಗುಡ್ ಇದರ ಬಗ್ಗೆ ಕೂಡ ಪ್ರಶ್ನೆಗಳು ಉದ್ಭವಿಸುವ ಸಾಧ್ಯತೆ ಇರುತ್ತೆ ಶೃಂಗೇರಿ ಶೃಂಗೇರಿ ಶಾರದಾ ಪೀಠದ ನೂತನ ಆಡಳಿತಾಧಿಕಾರಿ ಮತ್ತು ಸಿ ಒ ಆಗಿ ಬೆಂಗಳೂರಿನ ಪಿ ಎಂ ಮುರಳಿ ಅವರನ್ನು ನೇಮಕ ಮಾಡಲಾಗಿದೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಯಿದೆ ಅಂದರೆ ಪಿ ಮುರಳಿ ಅವರು ಶೃಂಗೇರಿಯಲ್ಲಿ ಇರತಕ್ಕಂಥ ಶಾರದಾ ಮಠ ಆಮೇಲೆ ಮಠದ ಉಭಯ ಗುರುಗಳಾದ ಭಾರತೀ ತೀರ್ಥ ಸ್ವಾಮೀಜಿ ಮತ್ತು ವಿಧುಶೇಖರ ಭಾರತೀ ಸ್ವಾಮೀಜಿಯವರು ಗುರುವಾರ ಈ ನೇಮಕಾತಿ ಆದೇಶ ಹೊರಡಿಸಿ ಹೊರಡಿಸಿದರು ಮಠದ ಹಿಂದಿನ ಗುರು ಅಭಿನವ ವಿದ್ಯಾರ್ಥಿ ವಿದ್ಯತೀರ್ಥ ಸ್ವಾಮೀಜಿ ಅವರ ನಿರ್ದೇಶನದಂತೆ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವಿ ಆರ್ ಗೌರಿಶಂಕರ್ ಅವರನ್ನು ಶೃಂಗೇರಿ ಮಠದ ಆಡಳಿತಾಧಿಕಾರಿ ಮತ್ತು ಸಿಇ ಆಗಿ ನೇಮಕ ಮಾಡಲಾಗಿತ್ತು ಅವರು ಮೂವತ್ತೈದು ವರ್ಷಗಳ ಕಾಲ ಮಠದ ಆಡಳಿತ ಆಡಳಿತಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ನೂತನ ಆಡಳಿತಾಧಿಕಾರಿ ಮತ್ತು ಸಿಒ ಪಿ ಪಿ ಎ ಮುರಳಿ ಅವರಿಗೆ ಮುಖ್ಯ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಲಿ ನಿರ್ವಹಿಸಲಿದ್ದಾರೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ ವಿಧುಶೇಖರ ಭಾರತೀ ಸ್ವಾಮೀಜಿ ಅವರು ಸನ್ಮಾನ ಸ್ವೀಕರಿಸಿದ್ದ ದಿನವಾದ ಫೆಬ್ರವರಿ ಹನ್ನೆರಡರಂದು ವಿನ್ಯ ವಿಧುಶೇಖರ ಭಾರತೀ ಅವರು ಸನ್ಯಾಸ ಸ್ವೀಕರಿಸಿದ ದಿನವಾದ ಫೆಬ್ರವರಿ ಹನ್ನೆರಡರಂದು ವಿ ಆರ್ ಗೌರಿಶಂಕರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಮಠದ ಮೂಲಗಳು ತಿಳಿಸಿದಾವೆ ಇಲ್ಲಿ ನಮಗೆ ಮ ಮಠದ ಮುಖ್ಯ ಆಡಳಿತಾಧಿಕಾರಿ ಆಗಿರ್ಬೋದು ಅಥವಾ ಮಠದ ಬಗ್ಗೆ ಆಗಿರ್ಬೋದು ಅಥವಾ ಅದರ ಐತಿಹಾಸಿಕ ಹಿನ್ನೆಲೆಯ ಕುರಿತು ನಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ವೀಕ್ಷಕರೇ ಇದರ ಟಿಪ್ಪಣಿಯನ್ನು ಮಾಡ್ಕೊಬೋದು ನೆಕ್ಸ್ಟು ಸಂವಿಧಾನ ಜಾಗೃತಿ ಜಾಥಾ ಇಂದಿನಿಂದ ಇದು ಕೂಡ ಬಹಳ ಮುಖ್ಯ ಫೆಬ್ರವರಿ ಇಪ್ಪತ್ತೈದರವರೆಗೆ ರಾಜ್ಯಾದ್ಯಂತ ಕಾರ್ಯಕ್ರಮ ಹದಿನೆಂಟು ಕೋಟಿ ಬಿಡುಗಡೆ ಅಂತ ಹೇಳಿದ್ದಾರೆ ಏನಿದು ಸಂವಿಧಾನ ಜಾಗೃತಿ ಕಾರ್ಯಕ್ರಮ ಗಣ ಗಣರಾಜ್ಯೋತ್ಸವ ದಿನಾಚರಣೆ ಬಂದಿದೆ ನಮ್ಮ ಸಂವಿಧಾನ ಭಾರತ ದೇಶಕ್ಕೆ ನಮ್ಮ ಸಂವಿಧಾನವನ್ನು ಅಳವಡಿಸಿಕೊಂಡಿರತಕ್ಕಂತಹ ಸುಸಂದರ್ಭದ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತೈತೆ ಇದರ ಕುರಿತು ನೀವು ಮಾಹಿತಿಯನ್ನು ಟಿಪ್ಪಣಿ ಮಾಡ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ವೀಕ್ಷಕರೇ ವೀಕ್ಷಕರೇ ಇದು ಪ್ರಜಾವಾಣಿಯ ಮುಖ್ಯಪುಟ ನಾವಿಲ್ಲೆಲ್ಲ ಓದಿದ ಮೇಲೆ ನಾವು ಈ ರೀತಿ ಹಾಳನ್ನು ತೆಗೆಯೋ ಬದಲು ಒಂದೇ ಬಾರಿ ಕ್ರೀಡಾ ಕ್ರೀಡಾಪರವಣಿಗೆ ಹೋಗಬೇಕು ನಾನು ಯಾಕೆ ವಾಪಸ್ ಹಿಂದುಗಡೆ ಪುರವಣಿಗೆ ಬಂದೆ ಅಂದರೆ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮುಖ್ಯವಾಗಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಹಾಗೂ ಕ್ರೀಡೆಗೆ ಸಂಬಂಧಿಸಿದಂತೆಯೇ ಪ್ರಶ್ನೆಗಳು ಬರೋದರಿಂದ ನಾವು ಸ್ಥಳೀಯ ವಿಷಯಗಳಿಗೆ ಅತಿ ಹೆಚ್ಚು ಪ್ರಾಧಾನ್ಯತೆ ಕೊಡದೆ ಮುಖ್ಯವಾದಂತಹ ಈ ವಿಷಯಗಳಿಗೆ ಬರೋಣ ಇಲ್ಲಿ ನೋಡಿ ವೀಕ್ಷಕರೇ ಈ ಕ್ರೀಡಾಪರ್ವಲ್ಲಿ ನೀವು ಎಲ್ಲವನ್ನೂ ಓದ್ತಕ್ಕಂತಹ ಅವಶ್ಯಕತೆ ಇಲ್ಲ ಇದರಲ್ಲಿ ಬಹಳ ವಿಷಯ ಇರುತ್ತೆ ಇದರಲ್ಲಿ ಮುಖ್ಯವಾಗಿ ನಾವು ಏನಪ್ಪಾ ಅಂದರೆ ಸುದ್ದಿಯಲ್ಲಿ ಬಹಳ ಇರ್ತಕ್ಕಂತಹ ವಿಷಯಗಳನ್ನು ನಾವು ಗಮನಿಸಬೇಕು ಇಲ್ಲಿ ನೋಡಿರಿ ಆಸ್ಟ್ರೇಲಿಯಾ ಓಪನ್ ಟೆನಿಸ್ ಪುರುಷರ ಡಬಲ್ಸ್ನಲ್ಲಿ ಮುನ್ನಡೆ ಫೈನಲ್ಗೆ ಬೋಪಣ್ಣ ಎಬ್ಡೆನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಭಾರತದವರೇ ಬೋಪಣ್ಣವರು ಫೈನಲ್ಗೆ ಹೋಗಿರೋದ್ರಿಂದ ಈ ಒಂದು ಸುದ್ದಿಯನ್ನು ನೀವು ಟ್ರ್ಯಾಕ್ ಮಾಡ್ತಾ ಮಾಡ್ತಾಯಿರಿ ಇದರಲ್ಲಿ ಯಾರಿಗೆದರು ವರ್ಷಕ್ಕೆ ಸಲ ನಡೀತತೆ ಇದರಲ್ಲಿ ಚಾಂಪಿಯನ್ ಯಾರು ಸಿಂಗಲ್ಸ್ ಚಾಂಪಿಯನ್ ಯಾರು ಸಿಂಗಲ್ಸಲ್ಲಿ ಪುರುಷರ ವಿಭಾಗದ ಚಾಂಪಿಯನ್ ಯಾರು ಮಹಿಳೆಯರ ವಿಭಾಗದ ಚಾಂಪಿಯನ್ ಯಾರು ಡಬಲ್ಸಲ್ಲಿ ಪುರುಷರು ಮತ್ತು ಮಹಿಳೆಯರು ಹಾಗೂ ಮಿಶ್ರ ಡಬಲ್ಸಲ್ಲಿ ಪುರುಷರು ಹಾಗೂ ಮಹಿಳೆಯರು ಹಾಗೂ ಆಸ್ಟ್ರೇಲಿಯಾ ದೇಶದ ರಾಜಧಾನಿ ಯಾವುದು ಕರೆನ್ಸಿ ಯಾವುದು ಇಂತಹ ಎಲ್ಲವನ್ನ ಮಾಹಿತಿಯನ್ನು ನೀವು ಒಂದು ಕಡೆ ಟಿಪ್ಪಣಿ ಮಾಡಿಟ್ಕೊಂಡ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ಪ್ರಶ್ನೆಗೂ ಬೇಕಾದರೂ ನೀವು ವಿವರಿಸ್ಬೋದು ಇದಷ್ಟು ಓದು ಓದೋದು ನಿಮಗೆ ಬಿಟ್ಟು ವಿಚಾರ ಆದರೆ ಓದೋ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸಿದ್ದೀನಿ ನೆಕ್ಸ್ಟು ಟಿ ಟಿ ತನಿಷ್ಕಗೆ ಡಬಲ್ ಕಂಚ್ ಇದ್ರ ಅವಶ್ಯಕತೆ ಇಲ್ಲ ಮುಷೀರ್ ಶತಕ ಭಾರತಕ್ಕೆ ಜಯ ಹತ್ತೊಂಬತ್ತು ವರ್ಷಗಳ ಏಕದಿನ ವಿಶ್ವಕಪ್ ಕ್ರಿಕೆಟ್ ಈ ಒಂದು ವಿಶ್ವಕಪ್ ಕ್ರಿಕೆಟ್ನ ಫೈನಲಲ್ಲಿ ಏನಾಗುತ್ತೆ ಅಂತಕ್ಕಂಥ ಮಾಹಿತಿನ ಟ್ರ್ಯಾಕ್ ಇರ್ರಿ ಇದು ಅಷ್ಟು ಓದತಕ್ಕಂಥ ಅವಶ್ಯಕತೆನಿಲ್ಲ ಆಮೇಲೆ ಭಾರತದಲ್ಲಿ ವಿಶ್ವಮಟ್ಟದ ಅಥ್ಲೆಟಿಕ್ಸ್ ನಡೆಯಲ್ಲಿ ನೀರಜ್ ಚೋಪ್ರಾ ಇಲ್ಲಿ ನೀರಜ್ ಚೋಪ್ರಾ ಅವರು ಈ ಒಂದು ಮಾತನ್ನು ಹೇಳಿದ್ದಾರೆ ನೀರಜ್ ಚೋಪ್ರಾ ಒಲಂಪಿಕ್ನಲ್ಲಿ ಗೋಲ್ಡ್ ಮೆಡಲ್ ಬರೆದಿರ್ತಕ್ಕಂಥ ಅಥ್ಲೆಟಿಕ್ಸ್ನಲ್ಲಿ ಏಕೈಕ ಭಾರತದ ಆಗಿದ್ದಾರೆ ಅವರ ಕುರಿತು ನೀವು ಟಿಪ್ಪಣಿಯನ್ನು ಮಾಡಿಟ್ಕೊಂಡಿರ್ರಿ ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಚೆಸ್ ಅಗ್ರಮಾನ್ಯವಾಗಿ ತುಂಬ ಮುನ್ನಡೆಯಲ್ಲಿ ಬೆಳೀತಾ ಇದೆ ಇದರ ಕುರಿತು ನೀವು ಆಸಕ್ತಿ ಇದ್ದರೆ ಹೆಚ್ಚಾಗಿ ಓದ್ಕೊಂಡ್ರಿ ಮುನ್ನಡೆ ಹಂಚಿಕೊಂಡ ಗುಕೇಶ್ ಅಂತ ಇದೆ ವಿ ಕಾನ್ ಜಿ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಡಿ ಗುಕೇಶ್ ಅವರು ಟಾಟಾ ಸ್ಟೀಲ್ ಹತ್ತನೇ ಸುತ್ತಿನಲ್ಲಿ ಗುರುವಾರ ಅಲೆಕ್ಸಾಂಡರ್ ದನ್ಚೊಂಕೊ ಅವರನ್ನು ಸುಲಭವಾಗಿ ಸೋಲಿಸಿದರು ಅವರು ಉಜ್ಬೇಕಿಸ್ತಾನದ ನಾರ್ಡಿರ್ಬೆಕ್ ಅಬ್ದುರಸ್ತೋವ್ ಅವರೊಡನೆ ಅಗ್ರಸ್ಥಾನ ಹಂಚಿಕೊಂಡಿದ್ದಾರೆ ಗುಕೇಶ್ ಐದು ಗೆಲುವು ಎರಡು ಸೋಲಿನೊಡನೆ ಆರು ಪಾಯಿಂಟ್ ಐದು ಅಂಕ ಕಲೆ ಹಾಕಿದ್ದಾರೆ ಅಬ್ದುರಸ್ತೋ ರೋ ಮ್ಯಾಕ್ಸ್ ಮರ್ಮೆಡರಡಮ್ ಅವರನ್ನು ಪ್ರಯಾಸಪಟ್ಟು ಸೋಲಿಸಿದ್ದರಿಂದ ಗುಕೇಶ್ಗೆ ಒಂಟಿಯಾಗಿ ಮುನ್ನಡೆ ಸಾಧಿಸುವ ಅವಕಾಶ ತಪ್ಪಿತು ಟೂರ್ನಿಯಲ್ಲಿ ಇನ್ನೂ ಮೂರು ಸುತ್ತುಗಳು ಉಳಿದಿವೆ ಭಾರತದ ಇನ್ನೊಬ್ಬ ಯುವ ಆಟಗಾರ ಆರ್ ಪ್ರಜ್ಞಾನಂದ ಮತ್ತು ಅನೀಶ್ ಗಿರಿ ತಲಾ ಆರು ಪಾಯಿಂಟ್ಸ್ ಹೊಂದಿದ್ದು ಅಗ್ರಸ್ಥಾನದಲ್ಲಿರುವ ಆಟಗಾರರನ್ನು ನಿಕಟವಾಗಿ ಹಿಂಬಾಲಿಸಿದ್ದಾರೆ ವಿದಿತ್ ಸಂತೋಷ್ ಗುಜರಾತಿ ಐದು ಪಾಯಿಂಟ್ ಐದು ಮೂರನೇ ಸ್ಥಾನದಲ್ಲಿದ್ದಾರೆ ಪ್ರಜ್ಞಾನಂದ ಮತ್ತು ಗುಜರಾತಿ ನಡುವಣ ಪಂದ್ಯ ಡ್ರಾ ಆಯಿತು ಇಯಾನ್ ನೆಪಮೋನಿಯಾಚಿ ಫೈವ್ ಪಾಯಿಂಟ್ ಪಾಯಿಂಟ್ ಇನ್ನೊಂದು ಪಂದ್ಯದಲ್ಲಿ ವಿಶ್ವ ಚಾಂಪಿಯನ್ ಚೀನಾದ ಡಿಂಗ್ ಲಿನನ್ ಅವರನ್ನು ಸೋಲಿಸಿದರು ನೋಡಿ ವೀಕ್ಷಕರೇ ಇಲ್ಲಿ ಎಷ್ಟೊಂದು ಮಾಹಿತಿ ಇದೆ ಅಂದರೆ ಇತ್ತೀಚೆಗೆ ನಡೆದಿರ್ತಕ್ಕಂತಹ ವರ್ಲ್ಡ್ ಬ್ರಿಜ್ ಚೆಸ್ ಚಾಂಪಿಯನ್ಶಿಪ್ಪಲ್ಲಿ ಇಲ್ಲೇನು ಡಿಂಗ್ ಲಾರೆನ್ ಅವರಿದ್ದಾರೆ ಇವರು ಸದ್ಯ ವಿಶ್ವ ಚೆಸ್ ಚಾಂಪಿಯನ್ ಆಗಿದ್ದಾರೆ ಅವರು ನೆಪಮೋನಿಯಾ ಚಿ ಇವ್ರ ವಿರುದ್ಧನೇ ಗೆದ್ದು ವಿಶ್ವ ಚೆಸ್ ಚಾಂಪಿಯನ್ ಆಗಿದ್ದರು ಆದರೆ ಈಗ ಅವ್ರ ವಿರುದ್ಧನೇ ಅವರು ಸೋತಿದ್ದಾರೆ ಅಂತೇಳಿ ಇಲ್ಲಿ ಮಾಹಿತಿ ಇದೆ ಇಲ್ಲಿ ನಾವು ಗಮನಿಸಬೇಕಂದ್ರೆ ಯಾರು ಸೋತರು ಅನ್ನೋದಕ್ಕಿನ ಅನ್ನೋದಕ್ಕಿಂತ ಡಿಂಗ್ಲಾರನ್ ಸದ್ಯದ ವಿಶ್ವ ಚೆಸ್ ಚಾಂಪಿಯನ್ ಮ್ಯಾಗ್ನಾಸ್ ಅಲ್ಲ ಆಮೇಲೆ ಇಲ್ಲಿ ನೋಡಿರಿ ಆರ್ ಪ್ರಜ್ಞಾನಂದ ಈ ಪ್ರಶ್ನೆ ಒಂದು ಎರಡು ಮೂರು ಸಲ ನಾನು ನೋಡಿದ್ದೀನಿ ಆರ್ ಪ್ರಜ್ಞಾನಂದ ಯಾರು ಅಂತೇಳಿ ಕೇಳಿದ್ದಾರೆ ಚೆಸ್ ಆಟಗಾರ ಇವರು ಕೂಡ ವರ್ಲ್ಡ್ ಚೆಸ್ ಚಾಂಪಿಯನ್ ವರ್ಲ್ಡ್ ಚಾಂಪ್ ಚಾಂಪಿಯನ್ಶಿಪ್ ಅನ್ನೋದಕ್ಕಿಂತ ಇದು ಬೇರೆ ವಿಧಾನದ ಒಂದು ಆಯ್ಕೆಯಲ್ಲಿ ಮ್ಯಾಗ್ನಸ್ ಕಾರ್ಲ್ಸನ್ ಅವರನ್ನು ಸೋಲಿಸುವ ಒಂದು ಹಂತದಲ್ಲಿ ಇವರು ಹಿನ್ನಡೆಯನ್ನು ಅನುಭವಿಸಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದರು ಅತ್ ಸದ್ಯದಲ್ಲಿ ಗುಕೇಶ್ ಹಾಗೂ ಪ್ರಜ್ಞಾನಂದ ಭಾರತದ ಚೆಸ್ಸಲ್ಲಿ ತುಂಬ ಸುದ್ದಿಯಲ್ಲಿರ್ತಕ್ಕಂತಹ ಇಬ್ಬರು ಅಗ್ರಮಾನ್ಯ ಆಟಗಾರರು ಇದರ ಬಗ್ಗೆ ಟಿಪ್ಪಣಿಯನ್ನು ಮಾಡಿಕೊಂಡಿರಲಿ ಆಮೇಲೆ ಕರ್ನಾಟಕದಲ್ಲಿ ಇದೇ ಪ್ರಪ್ರಥಮ ಪ್ರಥಮ ಬಾರಿಗೆ ಗ್ರ್ಯಾಂಡ್ ಮಾಸ್ಟರ್ ಚೆಸ್ ಟೂರ್ನಮೆಂಟ್ ನಡೀತಾ ಇದೆ ಬೆಂಗಳೂರಲ್ಲಿ ಇದರಲ್ಲಿ ದೇಶ ವಿದೇಶದ ಹಲವಾರು ಅಗ್ರಮನ್ಯ ಆಟಗಾರರು ಆಗಮಿಸಿದ್ದಾರೆ ಇವರ ಕುರಿತು ಕೂಡ ಇಲ್ಲಿ ಮಾಹಿತಿ ಇದೆ ಇದರಲ್ಲಿ ನೀವು ಯಾರು ಚಾಂಪಿಯನ್ ಆದರೂ ಅಂತ ನೋಡ್ಕೊಂಡ್ರೆ ಸಾಕು ಅಂತ ಅನಿಸುತ್ತೆ ಹಾಗೂ ಇದು ಎಲ್ಲಿ ನಡೀತು ಅಂತ ಕೇಳಿದರೂ ಕೇಳ್ಬೋದು ಇಲ್ಲಿ ನೋಡಿ ತಮಿಳುನಾಡಿನ ಐ ಎಂ ಎನ್ ಆರ್ ಶ್ರೀಹರಿ ಅವರು ಬೆಂಗಳೂರು ಇಂಟರ್ನ್ಯಾಷನಲ್ ಗ್ರ್ಯಾಂಡ್ ಮಾಸ್ಟರ್ ಚೆಸ್ ಟೂರ್ನಿಯ ಒಂಬತ್ತನೇ ಸುತ್ತಿನಲ್ಲಿ ಅಗ್ರ ಶ್ರೇಯಾಂಕದ ಅಭಿಜಿತ್ ಗುತ್ತಾ ಅವರಿಗೆ ಸೋಲಿನ ಆಘಾತ ನೀಡಿದ್ದು ದಿನದ ಅನಿರೀಕ್ಷಿತ ಅನಿಸಿತು ಇನ್ನೊಂದೆಡೆ ರಾಷ್ಟ್ರೀಯ ಚಾಂಪಿಯನ್ ಎಸ್ ಪಿ ಸೇತುರಾಮನ್ ಮೊದಲ ಬೋರ್ಡಲ್ಲಿ ಹಿರಿಯ ಗ್ರ್ಯಾಂಡ್ ಮಾಸ್ಟರ್ ಇಂಗ್ಲೆಂಡ್ನ ನೈಜಲ್ ಶಾರ್ಟ್ ಅವರ ಜೊತೆ ಮೂವತ್ತ್ಮೂರು ನಡೆಗಳಲ್ಲಿ ಡ್ರಾ ಮಾಡಿಕೊಳ್ಳುವ ಮೂಲಕ ಒಂಟಿಯಾಗಿ ಅಗ್ರಸ್ಥಾನ ಕೇಳಿದರು ಇಲ್ಲಿ ನೀವು ಗಮನಿಸ್ತಕ್ಕಂಥ ವಿಷಯ ಏನಪ್ಪ ಅಂದರೆ ರಾಷ್ಟ್ರೀಯ ಚಾಂಪಿಯನ್ ಸದ್ಯಕ್ಕೆ ಭಾರತದ ರಾಷ್ಟ್ರೀಯ ಚಾಂಪಿಯನ್ ಯಾರಪ್ಪ ಅಂದರೆ ಎಸ್ ಪಿ ಸೇತುರಾಮನ್ ಅಂತಕ್ಕಂಥ ಅಂಶವನ್ನು ನೀವು ಗಮನಿಸಬೇಕು ಕನ್ಫ್ಯೂಸ್ ಮಾಡ್ಕೊಳ್ಳ್ರಿ ಇವರು ರಾಷ್ಟ್ರೀಯ ಚಾಂಪಿಯನ್ ತಮಿಳ್ನಾಡಿನವರು ಇನ್ನು ಕ್ವಾರ್ಟರ್ ಫೈನಲ್ಗೆ ಭಾರತ ಮಹಿಳಾ ತಂಡ ಇದರ ಅವಶ್ಯಕತೆ ಬರಲ್ಲ ಅನಿಸುತ್ತೆ ಹ್ಯಾಮರ್ ಥ್ರೋ ಯಶಸ್ಗೆ ಬೆಳ್ಳಿ ನೋಡಿದ್ರೆ ವೀಕ್ಷಕರೇ ಕ್ರೀಡಾ ಸುದ್ದಿಯಲ್ಲಿ ಇಷ್ಟನ್ನು ನೀವು ಗಮನಿಸಿದರೆ ಸಾಕು ಅನಿಸುತ್ತೆ ಆಮೇಲೆ ಇಲ್ಲಿ ಇಂಗ್ಲೆಂಡ್ ಮತ್ತು ಭಾರತ ಟೆಸ್ಟ್ ಸರಣಿ ನಡೀತಾ ಇದೆ ಇದರಲ್ಲಿ ಏನಾದರೂ ವಿಶ್ವ ದಾಖಲೆಗಳಾದರೆ ನೀವು ಅದನ್ನು ನೋಟ್ ಮಾಡಿಕೊಳ್ಳಿ ಸೇನ್ ಪ್ರಿಯಾಂಶಿ ನಿರ್ಗಮನ ಇದರೂ ಇಲ್ಲ ವಿರಾಟ್ ಐ ಸಿ ಸಿಗೆ ವರ್ಷದ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಭಾರತದ ಶ್ರೇಷ್ಠ ಕ್ರಿಕೆಟ್ ಆಟಗಾರ ಇವರಿಗೆ ಬಂದಿರತಕ್ಕಂತಹ ನೀವು ಪ್ರಶಸ್ತಿಯನ್ನು ಒಂದು ಸಾಧನೆಗೆ ಪರಿಗಣಿಸಿದ್ದಾರೆ ಇದನ್ನು ಕೂಡ ನೀವು ನೋಟ್ಸನ್ನು ಮಾಡ್ಕೊಬೋದು ಪುರುಷರ ಹಾಕಿ ಆರಂಭಿಕ ಪಂದ್ಯ ಸ್ವಿಟ್ಜರ್ಲ್ಯಾಂಡ್ ಇದು ಅಷ್ಟೇ ಪ್ರಶಸ್ತಿಗದ ಮೇಲೆ ನೀವು ಇದನ್ನು ನೋಟ್ಸ್ ಮಾಡ್ಕೊಳ್ಳಿ ನೋಡಿದಲ್ಲಿ ವೀಕ್ಷಕರೇ ಇಷ್ಟು ಕ್ರೀಡಾ ವಿಭಾಗ ಈಗ ನಾವು ವಾಣಿಜ್ಯ ವಿಭಾಗಕ್ಕೆ ಬರೋದಾದರೆ ರಾಮ್ರಾಜ್ ಕಾಟನ್ ಬ್ರ್ಯಾಂಡ್ ರಾಯಭರಿಯಾಗಿ ನಟ ರಿಷಬ್ ನೀವು ಗಮನಿಸ್ಬೋದು ಇದೇನು ಇಂಪಾರ್ಟೆಂಟ್ ಅಂತೇಳಿ ನೀವು ಭಾವಿಸಿದರೆ ಕೆಲವೊಮ್ಮೆ ಕೆಲವು ವಿಚಾರಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಬರ್ತಾವೆ ಅನ್ನೋದು ಗೊತ್ತಾಗೋದಿಲ್ಲ ಆದ್ದರಿಂದ ಇದನ್ನು ಕೂಡ ಒಂದು ಸಣ್ಣದಾಗಿ ಟಿಪ್ಪಣಿ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ ಆಮೇಲೆ ಇಲ್ಲಿ ಪ್ರತಿದಿನ ಸೆನ್ಸೆಕ್ಸು ನಿಫ್ಟಿದು ಹಾಗೂ ಡಾಲರು ಪೌಂಡು ಯೂರೋ ಎನ್ ಇವೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿರಿ ನೀವು ಡಾಲರ್ ಅಮೇರಿಕಾ ಪೌಂಡ್ ಇಂಗ್ಲೆಂಡು ಯೂರೋ ಯುರೋ ಜೋನ್ ಅಂತೇಳಿ ಏನು ಕರಿತೀವೋ ಯುರೋಪಿಯನ್ ಕಂಟ್ರೀಸು ಅವ್ರು ಮಾಡಿರ್ತಕ್ಕಂತಹ ಸ್ಪೆಷಲ್ ಕರೆನ್ಸಿ ಎನ್ ಇದು ಜಪಾನ್ ಈ ಎಲ್ಲವೂ ಯಾವ ದೇಶದ್ದು ಎಲ್ಲಿ ಬಳಸ್ತಾರೆ ಇದರ ವಿನಿಮಯ ದರ ಏನು ಇಷ್ಟನ್ನು ನೀವು ತಿಳ್ಕೊಂಡ್ರೆ ಸಾಕು ಹಾಗೂ ಇದರ ಪ್ರಾಮುಖ್ಯತೆ ಏನು ಇದನ್ನು ಯಾವ ರೀತಿ ಬಳಸ್ತಾರೆ ಅನ್ನೋದನ್ನು ನೀವು ಒಂದು ಸಣ್ಣದ ಟಿಪ್ಪಣಿ ಮಾಡ್ಕೊಳ್ಳ್ರಿ ಪ್ರತಿದಿನ ಓದ್ತಕ್ಕಂಥ ಅವಶ್ಯಕತೆಯೂ ಇಲ್ಲ ಆಮೇಲೆ ಇಲ್ಲಿ ನೋಡ್ರಿ ಗಡಿಯಾಚೆಗಿನ ಪಾವತಿಗೆ ನೆರವು ವ್ಯವಹಾರದಲ್ಲಿ ಪಾರದರ್ಶಕತೆಗೆ ಸಹಕಾರಿ ಡಿಜಿಟಲ್ ಕರೆನ್ಸಿ ಸುಧಾರಣೆಗೆ ಒತ್ತು ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ವಿಷಯ ಹೇಳಿದ್ದಾರೆ ಇದನ್ನು ನೀವು ಪ್ರಮುಖವಾಗಿ ಪರಿಗಣಿಸ್ರಿ ಡಿಜಿಟಲ್ ಕರೆನ್ಸಿಯಿಂದ ಕಡಿಮೆ ಖರ್ಚಿನಲ್ಲಿ ಪಾವತಿಯ ವೇಗ ಹೆಚ್ಚಲಿದೆ ಆಂತರಿಕ ಮತ್ತು ಹೊರ ಭಾಗಕ್ಕೆ ಹಣ ರವಾನೆಯ ಖರ್ಚು ಕೂಡ ತಗ್ಗಲಿದೆ ನಿರ್ಮಲಾ ಸೀತಾರಾಮನ್ ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಕೇಂದ್ರ ಸರ್ಕಾರವು ಕೇಂದ್ರೀಯ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಯ ಸುಧಾರಣೆಯಲ್ಲಿ ತೊಡಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ನೋಡಿ ವೀಕ್ಷಕರೇ ಇತ್ತೀಚೆಗೆ ಈ ಬಿಟ್ಕಾಯಿನ್ ಅಂತಕ್ಕಂತಹ ಒಂದು ಡಿಜಿಟಲ್ ಕರೆನ್ಸಿ ಬಂದಿರೋದ್ರಿಂದ ಕೇಂದ್ರ ಸರ್ಕಾರ ಇದರ ಮೇಲೆ ಯಾವುದೇ ಸಂದರ್ಭದಲ್ಲಿ ನಿರ್ಬಂಧವನ್ನು ಹೇರುವಂತಹ ಏರಿದೆ ಆಗಲಿ ಆಲ್ರೆಡಿ ಏರಿದೆ ಏರಿ ಕೇಂದ್ರೀಯ ಬ್ಯಾಂಕು ಕೇಂದ್ರೀಯ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂಥೇಳಿ ಆಲ್ರೆಡಿ ಒಂದು ಕರೆನ್ಸಿಯನ್ನು ನಮ್ಮ ಕೇಂದ್ರ ಸರ್ಕಾರ ಹೊರಗಡೆ ತಂದಿದೆ ಪ್ರಾಯೋಗಿಕವಾಗಿ ಅದರ ಕುರಿತು ಮಾಹಿತಿ ಇದೆ ಇದರ ಕುರಿತು ಪ್ರಶ್ನೆಗಳನ್ನು ಕೇಳ್ತಕ್ಕಂತಹ ಸಾಧ್ಯತೆ ಇರುತ್ತೆ ವೀಕ್ಷಕರೇ ಆದ್ದರಿಂದ ನೀವು ಈ ಒಂದು ವಿಷಯದ ಕುರಿತು ಟಿಪ್ಪಣಿಯನ್ನು ಮಾಡಿಕೊಳ್ಳಿ ಗುರುವಾರ ನಡೆದ ಹಿಂದೂ ಕಾಲೇಜಿನ ನೂರ ಇಪ್ಪತ್ತೈದನೇ ವಾರ್ಷಿಕೋತ್ಸವದಲ್ಲಿ ಮಾತನಾಡಿದ ಅವರು ಡಿಜಿಟಲ್ ಕರೆನ್ಸಿಯು ಗಡಿಯಾಚೆಗಿನ ಪಾವತಿಗಳಿಗೂ ನೆರವಾಗಲಿದೆ ಎನ್ ಎಂದು ಬಲವಾಗಿ ನಂಬಿದ್ದೇವೆ ಅಲ್ಲದೆ ಹಣಕಾಸು ವ್ಯವಹಾರದಲ್ಲಿ ಪಾರದರ್ಶಕತೆಗೂ ಸಹಾಯಕವಾಗಲಿದೆ ಎಂದು ಹೇಳಿದರು ಆರ್ ಬಿ ಐ ಪ್ರಾರಂಭದಲ್ಲಿ ಸಗಟು ವಹಿವಾಟು ವಿಭಾಗದಲ್ಲಿ ಪ್ರಾಯೋಗಿಕವಾಗಿ ಡಿಜಿಟಲ್ ರೂಪಾಯಿಯನ್ನು ಬಿಡುಗಡೆ ಮಾಡಿತ್ತು ನೋಡಿರಿ ವೀಕ್ಷಕರೇ ಈ ಒಂದು ಪ್ರಶ್ನೆಯನ್ನು ಕೇಳ್ತಕ್ಕಂತಹ ಸಾಧ್ಯತೆ ಇದೆ ಆರ್ ಬಿ ಐ ಮೊದಲನೇ ಬಾರಿಗೆ ಈ ಒಂದು ಡಿಜಿಟಲ್ ಕರೆನ್ಸಿಯನ್ನು ಎಲ್ಲಿ ಬಿಡುಗಡೆ ಮಾಡಿತ್ತು ಅಂತಹ ಪ್ರಶ್ನೆ ಕೇಳುತ್ತೆ ಇದನ್ನು ಸಹಿ ಸಗಟು ವಹಿವಾಟು ಹೋಲ್ಸೇಲ್ ಪ್ರೈ ನಾವೇನು ಹೇಳ್ತೀವಲ್ಲ ಹೋಲ್ಸೇಲ್ ಮಾರಾಟ ಅದರಲ್ಲಿ ಬಿಡುಗಡೆ ಮಾಡಿದ್ರು ಅಂತೇಳಿ ನಾವು ಹೇಳ್ಬೋದು ಎಸ್ ಬಿ ಐ ಬ್ಯಾಂಕ್ ಆಫ್ ಬರೋಡಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಚ್ ಡಿ ಎಫ್ ಸಿ ಬ್ಯಾಂಕ್ ಐ ಸಿ ಐ ಸಿ ಬ್ಯಾಂಕ್ ಕೊಟ್ಯಾಕ್ ಮಹೀಂದ್ರಾ ಬ್ಯಾಂಕ್ ಎಸ್ ಬ್ಯಾಂಕ್ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಮತ್ತು ಎಚ್ ಎಸ್ ಬಿ ಸಿ ಸಗಟು ವಹಿವಾಟಿಗೆ ಡಿಜಿಟಲ್ ರೂಪಾಯನ್ನು ನೀಡುತ್ತವೆ ನೋಡಿ ವೀಕ್ಷಕರೇ ಈ ಎಲ್ಲ ಬ್ಯಾಂಕ್ಗಳ ಹೆಸರುಗಳನ್ನು ನೀವು ನೋಟ್ ಮಾಡಿಟ್ಕೊಂಡ್ರೆ ಭಾಳ ಅನುಕೂಲ ಆಗುತ್ತೆ ಇದರಲ್ಲಿ ಯಾವುದಾದ್ರೂ ಒಂದು ಇಲ್ಲದ ಬ್ಯಾಂಕ್ ನೆಸರ್ನ ಕೊಟ್ಟು ಇದರಲ್ಲಿ ಯಾವ ಬ್ಯಾಂಕು ಡಿಜಿಟಲ್ ಕರೆನ್ಸಿಯನ್ನು ಹೋಲ್ಸೇಲ್ ಮಾರಾಟದಲ್ಲಿ ಸಗಟು ವ್ಯಾಪಾರದಲ್ಲಿ ಬಳಸ್ತಾರಂತ ಪ್ರಶ್ನೆ ಕೇಳ್ಬೋದು ಆದ್ದರಿಂದ ಇದನ್ನು ಬರ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಒಂದರಿಂದ ಚಿಲ್ಲರೆ ವಹಿವಾಟು ವಿಭಾಗದಲ್ಲಿಯೂ ಡಿಜಿಟಲ್ ಅಥವಾ ಇ ರೂಪಿಯ ಬಳಕೆಗೆ ಚಾಲನೆ ನೀಡಿತ್ತು ಆಮೇಲೆ ಇಲ್ಲಿ ನೋಡ್ರಿ ವೀಕ್ಷಕರು ಇದನ್ನು ನೀವು ಬರ್ಕೊಳ್ಳ್ರಿ ಈ ಡಿಜಿಟಲ್ ಕರೆನ್ಸಿ ಯಾವಾಗ ಚಾಲನೆ ನೀಡದಾಯಿತು ಚಿಲ್ಲರೆ ಏನು ಚಿಲ್ಲರೆ ವ್ಯಾಪಾರಕ್ಕಂತೇಳಿ ಭಾಳ ಇಂಪಾರ್ಟೆಂಟು ಅಭಿವೃದ್ಧಿಗೆ ಒತ್ತು ಕೇಂದ್ರ ಸರ್ಕಾರವು ವಿಕಸಿತ ಭಾರತ ಆಶಯದಡಿ ಉತ್ಪಾದನಾ ಮತ್ತು ಕೃಷಿ ವಲಯಗಳ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಿದೆ ಕೊಯ್ಲಿನ ನಂತರ ಆಧುನಿಕ ತಂತ್ರಜ್ಞಾನದ ಬಳಕೆ ಬಗ್ಗೆ ರೈತರಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಎಂದರು ನವೀಕರಿಸಬಹುದಾದ ಇಂಧನ ಸೆಮಿ ಕಂಡಕ್ಟರ್ ಮಷಿನ್ ಲರ್ನಿಂಗ್ ಭೂವಿಜ್ಞಾನ ಬಾಹ್ಯಾಕಾಶ ಸೇರಿದಂತೆ ಹದಿಮೂರು ಉತ್ಪಾದನಾ ವಲಯಗಳ ಅಭಿವೃದ್ಧಿಗೆ ಕ್ರಮ ವಹಿಸಲಿದೆ ಎಂದರು ವೀಕ್ಷಕರಲ್ಲಿ ಮುಖ್ಯವಾಗಿ ನೀವು ಗಮನಿಸ್ತಕ್ಕಂಥ ವಿಷಯ ಏನಪ್ಪ ಅಂದರೆ ಇಂಧನ ಸೆಮಿ ಕಂಡಕ್ಟರ್ ಮಷಿನ್ ಲರ್ನಿಂಗ್ ಈ ಮೂರು ವಿಷಯಗಳ ಬಗ್ಗೆ ನಿಮಗೆ ಸಾಧ್ಯವಾದಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಇತ್ತೀಚಿನ ದಿನಗಳಲ್ಲಿ ನಾವೇನು ಹೇಳ್ತೀವಿ ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಇಂಧನ ಸಂಪನ್ಮೂಲಗಳನ್ನು ಬರಿದಾಗದೇ ಇರತಕ್ಕಂತಹ ಇಂಧನ ಸಂಪನ್ಮೂಲಗಳನ್ನು ಬಳಸಬೇಕು ಅಂದರೆ ಗಾಳಿ ಸೂರ್ಯ ನೀರು ಇಂತಹ ಸಂಪನ್ಮೂಲಗಳನ್ನು ಬಳಸಿ ಯಾವ ರೀತಿ ನಾವು ಇಂಧನವನ್ನು ನಮಗೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನು ಪಡಿಬೋದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ದಾರೆ ಹಾಗೆ ಇಲ್ಲಿ ಸೆಮಿ ಅಂತ ಹೇಳಿದ್ದಾರೆ ನಮ್ಮ ದೇಶದ ಸೆಮಿ ಏನು ಚಿಪ್ಸ್ ಅಂತ ಕರಿತೀವಿ ಅವುಗಳ ಉತ್ಪಾದನೆಯಲ್ಲಿ ಈಗ ಸ್ವಾವಲಂಬನೆಯನ್ನು ಪಡೀತಕ್ಕಂತಹ ಒಂದು ದಿಟ್ಟ ಹೆಜ್ಜೆ ನಡೀತಾ ಇದೆ ಇಲ್ಲಿವರೆಗೂ ನಾವು ಬೇರೆ ದೇಶಗಳಿಂದ ಅವುಗಳನ್ನು ಆಮದು ಮಾಡ್ಕೊತಾ ಇದ್ವಿ ಇದ್ರ ಬಗ್ಗೆಯೂ ಹೆಚ್ಚಿನ ಮಾಹಿತಿಯನ್ನು ನೀವು ಕಂಡುಕೊಳ್ಳಿ ಮಷಿನ್ ಲರ್ನಿಂಗ್ ಇತ್ತೀಚಿನ ದಿನಗಳಲ್ಲಿ ಎ ಐ ಆಫಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತಕ್ಕಂತಹ ವಿಷಯ ಬಂದಿರೋದ್ರಿಂದ ಮಷಿನ್ ಲರ್ನಿಂಗ್ ಅಂದ್ರೇನು ಅಂಥೇಳಿ ನೀವು ಈ ಒಂದು ವಿಷಯವನ್ನು ನೀವು ಟಿಪ್ಪಣಿ ಮಾಡಿ ಇಟ್ಕೊಳ್ಳ್ರಿ ಇಷ್ಟು ಈ ಒಂದು ವಿಷಯ ಅಜಿಮ್ ಪ್ರೇಮ್ಜಿಯಿಂದ ಪುತ್ರರಿಗೆ ಒಂದು ಕೋಟಿ ಷೇರು ಬಿಡುಗಡೆ ಇಲ್ಲಿ ಈ ವಿಪ್ರೋ ಕಂಪ್ನಿ ಕರ್ನಾಟಕದಲ್ಲಿದೆ ಇದರ ಕುರಿತು ನೀವು ಕೂಡ ಮಾಹಿತಿಯನ್ನು ಪಡ್ಕೊಳ್ಳಿ ವಿಪ್ರೋ ಸಂಸ್ಥಾಪಕ ಅಜೀಂ ಪ್ರೇಮ್ಜಿಯವರು ತನ್ನ ಪುತ್ರರಾದ ರಿಷತ್ ಪ್ರೇಮ್ಜಿ ಮತ್ತು ತಾರಿಕ್ ಪ್ರೇಮ್ಜಿ ಅವರಿಗೆ ಒಂದು ಪಾಯಿಂಟ್ ಸೊನ್ನೆರಡು ಕೋಟಿ ಇಕ್ವಿಟಿ ಷೇರುಗಳನ್ನು ಉಡುಗೊರೆಯಾಗಿ ನೀಡಿದ್ದಾರೆ ಪ್ರಸ್ತುತ ಪ್ರತಿ ಷೇರಿನ ಬೆಲೆ ನಾನ್ನೂರ ಎಪ್ಪತ್ತೆರಡು ರೂಪಾಯಿ ತೊಂಬತ್ತು ಪೈಸೆ ಇದೆ ಇಬ್ಬರಿಗೂ ವರ್ಗಾವಣೆ ಮಾಡಿರುವ ಷೇರುಗಳ ಮೌಲ್ಯ ಸುಮಾರು ನಾನ್ನೂರ ಕೋಟಿ ಆಗಿದೆ ಅಂತೇಳಿ ಕೊಟ್ಟಿದ್ದಾರೆ ವೀಕ್ಷಕರೇ ನಾನಿಲ್ಲಿ ನಿಮಗೆ ಹೇಳ್ತಕ್ಕಂಥ ವಿಷಯ ಏನಂದರೆ ನಮಗೆ ಅಜಿಮ್ ಪ್ರೇಮ್ಜಿ ಹಾಗೂ ವಿಪ್ರ ಸಂಸ್ಥೆ ಭಾಳ ಮುಖ್ಯ ಆಗುತ್ತೆ ಇಲ್ಲಿ ಇಕ್ವಿಟಿ ಅಂದ್ರೇನು ಷೇರು ಅಂದ್ರೇನು ಷೇರುಗಳನ್ನು ಉಡುಗೊರೆ ಕೊಡೋದಂದ್ರೇನು ಈ ಮಾಹಿತಿಯನ್ನು ನೀವು ತಿಳ್ಕೊಂಡಿರಿ ಇದು ಪ್ರಶ್ನೆ ಕೇಳ ಸಾಧ್ಯತೆ ಇರುತ್ತೆ ಆಮೇಲೆ ಪ್ರತಿ ಷೇರಿನ ಬೆಲೆ ಯಾವ ರೀತಿ ಹೆಚ್ಚಾಗುತ್ತೆ ಕಮ್ಮಿ ಆಗುತ್ತೆ ಇದರ ಬಗ್ಗೆ ಮಾಹಿತಿ ತಿಳ್ಕೊಳ್ರಿ ವಿಪ್ರೋ ಕಂಪನಿಯ ಒಂದು ಕೋಟಿ ಎರಡು ಲಕ್ಷದ ಮೂವತ್ತು ಸಾವಿರದ ನೂರ ಎಂಬತ್ತು ಇಕ್ವಿಟಿ ಷೇರುಗಳನ್ನು ಕಂಪನಿಯ ಷೇರು ಬಂಡವಾಳದ ಶೇಕಡ ಸೊನ್ನೆ ಪಾಯಿಂಟ್ ಎರಡರಷ್ಟು ಪುತ್ರರಿಗೆ ಉಡುಗೊರೆ ರೂಪದಲ್ಲಿ ವರ್ಗಾಯಿಸಲಾಗಿದೆ ಎಂದು ಅಜೀಂ ಅವರು ಷೇರುಪೇಟೆಗೆ ಮಾಹಿತಿ ನೀಡಿದ್ದಾರೆ ಪ್ರಸ್ತುತ ರಿಷದ್ ಅವರು ವಿಪ್ರೋದ ಕಾರ್ಯನಿರ್ವಾಹಕ ಅಧಿಕ ಅಧ್ಯಕ್ಷರಾಗಿದ್ದಾರೆ ಈಗ ವಿಪ್ರೋದ ಕಾರ್ಯನಿರ್ವಾಹಕ ಅಧ್ಯಕ್ಷರು ಯಾರು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರೆ ರಿಷದ್ ಪ್ರೇಮ್ಜಿ ಅಂತ ಬರಿಬೋದು ಹಾಗೂ ಇಲ್ಲಿ ಇನ್ನೊಂದು ವಿಷಯ ನೋಡಿರಿ ಷೇರುಪೇಟೆಗೆ ಮಾಹಿತಿ ನೀಡಿದ್ದಾರೆ ಷೇರುಪೇಟೆಯಲ್ಲಿದೆ ಬಾಂಬೆಯಲ್ಲಿದೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಹಾಗೂ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ ಜೊತೆಗೆ ಇದನ್ನು ಕಂಟ್ರೋಲ್ ಮಾಡ್ತಿರೋದು ಯಾರಪ್ಪ ಅಂದರೆ ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ನೀವು ಸೆಬಿ ಬಗ್ಗೆ ಬಿ ಎಸ್ ಸಿ ಬಗ್ಗೆ ಎನ್ ಎಸ್ ಸಿ ಬಗ್ಗೆ ಸಂಪೂರ್ಣ ಟಿಪ್ಪಣಿಯನ್ನು ಬರೆದಿಟ್ಕೊಳ್ಳೋದು ತುಂಬ ಮುಖ್ಯ ವೀಕ್ಷಕರೇ ಸೆನ್ಸೆಕ್ಸ್ ಮುನ್ನೂರ ಐವತ್ತೊಂಬತ್ತು ನಿಫ್ಟಿ ಒಂದು ನೂರ ಅಂಶ ಇಳಿಕೆ ಅಂತೇಳಿ ಕೊಟ್ಟಿದ್ದಾರೆ ಇದು ಪ್ರತಿದಿನ ಬರ್ತಾ ಇರುತ್ತೆ ನಾನು ಹೇಳಿದ್ನಲ್ಲ ಸೆಬಿ ಬಗ್ಗೆ ನೀವು ಇನ್ಫಾರ್ಮೇಷನ್ನ ಬರ್ಕೊಂಡ್ಬೇಕಾದ್ರೆ ಈ ವಿಷಯಗಳನ್ನು ಬರ್ಕೊಂಡು ಮುಂದೆ ಹೋಗ್ರಿ ಸ್ವಿಗ್ಗಿ ಫ್ಲಿಪ್ಕಾರ್ಟ್ನಲ್ಲಿ ಉದ್ಯೋಗ ಕಡಿತ ಅಂತ ಹೇಳಿದ್ದಾರೆ ಈ ಸ್ವಿಗ್ಗಿ ಹಾಗೂ ಫ್ಲಿಪ್ಕಾರ್ಟು ಇವು ನಮ್ಮ ಕರ್ನಾಟಕದ ಕಂಪ್ನಿಗಳೇ ಆಗಿರೋದ್ರಿಂದ ಇದ್ರ ಬಗ್ಗೆ ಮಾಹಿತಿನ ಪಡ್ಕೊಂಡಿರ್ರಿ ಇದರ ಸ್ಥಾಪಕರು ಯಾರು ಇದು ಯಾವಾಗ ಸ್ಥಾಪನೆ ಆಯಿತು ಇದು ಎಲ್ಲಿದೆ ಇದರ ವಹಿವಾಟು ಹೇಗಿದೆ ಇದ್ರ ಬಗ್ಗೆ ಇದು ನಡೀತದೆ ಅಂಥೇಳಿ ಈ ಒಂದು ವಿಷಯ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ನೋಡಿರಿ ವೀಕ್ಷಕರೇ ಇಲ್ಲೊಂದು ಅಂತಾರಾಷ್ಟ್ರೀಯ ಸುದ್ದಿ ಇದೆ ನೋಡೋದು ಚಿಕ್ಕದಾಗಿದ್ದರೂ ಭಾಳ ಇಂಪಾರ್ಟೆಂಟು ಜಪಾನ್ನ ಚಂದ್ರಯಾನ ಯೋಜನೆ ತಲೆ ಕೆಳಗಾದ ಲ್ಯಾಂಡರ್ ಟೋಕಿಯೋ ಜಪಾನ್ ಕಳಿಸಿದ್ದ ಲ್ಯಾಂಡರ್ ಪೂರ್ವನಿಗದಿತ ಜಾಗದಲ್ಲಿಯೇ ಚಂದ್ರನನ್ನು ಸ್ಪರ್ಶಿಸುವಲ್ಲಿ ಯಶಸ್ವಿಯಾಗಿದೆ ಆದರೆ ಅದು ಕೊನೆಯ ಹಂತದಲ್ಲಿ ತಲೆಕೆಳಗಾಗಿದೆ ಎಂದು ಜಪಾನ್ನ ಬಾಹ್ಯಾಕಾಶ ಸಂಸ್ಥೆ ಗುರುವಾರ ತಿಳಿಸಿದೆ ಚಂದ್ರನ ಮೇಲ್ಮೈ ಪ್ರವೇಶಿಸುವ ತನ್ನ ಮೊದಲ ಯೋಜನೆಯಡಿ ಲ್ಯಾಂಡರ್ ಅನ್ನೋದು ಕಳುಹಿಸಿತ್ತು ಚಂದ್ರನ ಅಧ್ಯಯನಕ್ಕಾಗಿ ಜಪಾನ್ ಕಳುಹಿಸಿರುವ ಸ್ಲಿಮ್ ಇದನ್ನು ಬರ್ಕೊಳ್ಳ್ರಿ ವೀಕ್ಷಕರೇ ಸ್ಲಿಮ್ ಲ್ಯಾಂಡರ್ ಚಂದ್ರನನ್ನು ಶನಿವಾರ ಮುಂಜಾನೆ ಸ್ಪರ್ಶಿಸಿತು ಆ ಮೂಲಕ ಚಂದ್ರನನ್ನು ತಲುಪಿದ ಐದನೇ ದೇಶ ಎಂಬ ಕೀರ್ತಿಗೆ ಅದು ಭಾಜನವಾಯಿತು ನೋಡಿ ವೀಕ್ಷಕರೇ ಇಲ್ಲಿ ಭಾರತ ಭಾರತ ಅಮೇರಿಕ ರಷ್ಯಾ ಭಾರತ ಅಮೇರಿಕ ರಷ್ಯಾ ಚೀನಾ ಹಾಗೂ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಹಾಗೂ ಅಲ್ಲ ಭಾರತ ರಷ್ಯಾ ಭಾರತ ರಷ್ಯಾ ಚೀನಾ ಅಮೇರಿಕಾ ಹಾಗೂ ಜಪಾನ್ ನೋಡಿದ್ದು ವೀಕ್ಷಕರೇ ಇದು ಐದನೇ ರಾಷ್ಟ್ರ ಐದನೇ ರಾಷ್ಟ್ರ ಯಾವುದಪ್ಪ ಅಂದರೆ ಜಪಾನ್ ಅಂತೇಳಿ ನೀವು ಮೊದಲನೇ ದೇಶ ಅಮೇರಿಕಾ ಎರಡನೇ ರಾಷ್ಟ್ರ ರಷ್ಯಾ ಮೂರನೇದು ಚೀನಾ ನಾಲ್ಕನೇದು ಭಾರತ ಐದನೇದು ಜಪಾನ್ ಅಂತೇಳಿ ಇಲ್ಲಿ ಗಮನಿಸ್ತೀನಿ ನೆಕ್ಸ್ಟು ಲ್ಯಾಂಡರ್ ಇಳಿಯುವ ಸಂದರ್ಭದಲ್ಲಿ ಸೌರ ಬ್ಯಾಟರಿಯಲ್ಲಿ ಕಂಡುಬಂದ ತೊಂದರೆಯಿಂದಾಗಿ ಅದು ನಿಗದಿತ ವಲಯದಲ್ಲಿಯೇ ಇಳಿದಿದೆಯೇ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವುದು ಆರಂಭದಲ್ಲಿ ಕಷ್ಟವಾಯಿತು ಎಂದು ಸಂಸ್ಥೆ ಅಧಿಕಾರಿಗಳು ತಿಳಿಸಿದ್ದಾರೆ ಇತ್ತೀಚೆಗೆ ನಾವು ಚಂದ್ರಯಾನ ಮೂರರಲ್ಲಿ ಚಂದ್ರನ ಮೇಲೆ ವಿಕ್ರಮ್ ಹಾಗೂ ಪ್ರಜ್ಞಾನ್ ಲ್ಯಾಂಡರ್ ಹಾಗೂ ರೋವರನ್ನು ಯಶಸ್ವಿಯಾಗಿ ಇಳಿಸಿದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಈ ಪ್ರಶ್ನೆ ಬಂದರೂ ಬರ್ಬೋದು ಆದಷ್ಟು ಟಿಪ್ಪಣಿಯನ್ನು ಮಾಡಿಟ್ಕೊಳ್ಳಿ ನೆಕ್ಸ್ಟ್ ರಷ್ಯಾ ಬ್ಲಾಗರ್ ಕೊಂದ ಮಹಿಳೆಗೆ ಇಪ್ಪತ್ತೇಳು ವರ್ಷ ಅಂತ ಕೊಟ್ಟಿದ್ದಾರೆ ಇದೇನು ಅಂತಹ ಮುಖ್ಯವಾದ ಇಂಪಾರ್ಟೆಂಟ್ ವಿಷಯ ಏನಲ್ಲ ಅನಿಸುತ್ತೆ ಮುಂದೆ ಹೋಗೋಣ ಇಲ್ಲಿ ಚೀನಾದವರೊಂದು ಮಾಹಿತಿ ಹೇಳಿದ್ದಾರೆ ಇದನ್ನು ಬರೆದಿಟ್ಕೊಳ್ರಿ ಚೀನಾ ರಾಜಧಾನಿ ಬೀಜಿಂಗ್ ಅಂತ ಬರುತ್ತೆ ಸಾಧ್ಯವಾದಷ್ಟು ಚೀನಾದ ಬಗ್ಗೆ ಹಾಗೂ ಭಾರತ ಹಾಗೂ ಚೀನಾದ ನೋಡಿರತಕ್ಕಂತಹ ಸಂಬಂಧದ ಬಗ್ಗೆ ಹಾಗೂ ಇತ್ತೀಚೆಗೆ ನಡೀತಕ್ಕಂತಹ ಗಾಲ್ವಾನ್ ಸಂಘರ್ಷದ ಕುರಿತು ಕೂಡ ಮಾಹಿತಿಯನ್ನು ನೀವು ಇಟ್ಕೊಂಡ್ರೆ ಹಾಗೂ ಕರ್ನಲ್ ಸಂತೋಷ್ ಬಾಬು ಈ ಒಂದು ಗಾಲ್ವಾನ್ ಕಣಿವೆಯಲ್ಲಿ ವೀರಮರಣವನ್ನು ಒಪ್ಪಿದಂತಹ ಸೇನಾನೆ ಇವ್ರ ಬಗ್ಗೆ ಕೂಡ ನೀವು ಮಾಹಿತಿಯನ್ನು ಪಡೆದಿಟ್ಕೊಂಡ್ರೆ ತುಂಬ ಒಳ್ಳೆಯದು ಇಲ್ಲೇನು ಹೇಳಿದರೆ ಅಂದರೆ ಭಾರತ ಚೀನಾ ಗಡಿಯಲ್ಲಿ ಉದ್ವಿಗ್ನ ಸ್ಥಿತಿ ಪರಂಪರಾಗತವಾಗಿ ಉಳಿದುಕೊಂಡು ಬಂದಿದೆಯೇ ಹೊರತು ಚೀನಾ ಭಾರತದ ಒಟ್ಟು ಬಾಂಧವ್ಯದಿಂದ ಮೂಡಿರುವಂತಹದ್ದಲ್ಲ ಎಂದು ಚೀನಾ ರಕ್ಷಣಾ ಸಚಿವಾಲಯದ ವಕ್ತಾರ ಉಯು ವಯಾನ್ ಹೇಳಿದ್ದಾರೆ ಗಡಿ ಸ್ಥಿತಿಯನ್ನು ಉಭಯ ದೇಶಗಳ ದ್ವಿಪಕ್ಷೀಯ ಸಂಬಂಧದ ಜೊತೆಗೆ ಭಾರತವು ತೊಳಕು ಹಾಕುವುದು ಅವಿವೇಕ ಹಾಗೂ ಅನುಚಿತ ಎಂದು ಗುರುವಾರ ಅಭಿಪ್ರಾಯಪಟ್ಟಿದ್ದಾರೆ ಗಡಿಯಲ್ಲಿ ಪರಿಸ್ಥಿತಿ ಶಾಂತವಾದಲ್ಲಿ ಚೀನಾ ಕುರಿತು ಬಂಡವಾಳ ಹೂಡಿಕೆ ವಿಷಯದಲ್ಲಿ ನಾವು ಜಾರಿಗೊಳಿಸಿರುವ ಕಠಿಣ ಪರಿಶೀಲನಾ ಕ್ರಮವನ್ನು ಸಡಿಲಿಸಬಹುದು ಎಂದು ಈ ತಿಂಗಳ ಪ್ರಾರಂಭದಲ್ಲಿ ಭಾರತದ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದರು ಇದಕ್ಕೆ ಪ್ರತಿಕ್ರಿಯಾತ್ಮಕವಾಗಿ ಉ ಓಯಾನ್ ಈ ರೀತಿ ಹೇಳಿದ್ದಾರೆ ಅಂತ ಹೇಳಿದರೆ ಭಾರತ ಹಾಗೂ ಭಾರತ ಚೀನಾದ ವ್ಯಾಪಾರ ವಾಣಿಜ್ಯ ಸಂಬಂಧಪಟ್ಟಿರತಕ್ಕಂಥ ವಿಷಯ ಚೀನಾದಿಂದ ಭಾರತಕ್ಕೆ ಅತಿ ಹೆಚ್ಚು ವಸ್ತುಗಳು ಆಮದಾಗ್ತಾ ಇದ್ದಾವೆ ಭಾರತದಿಂದ ಚೀನಾಗೆ ಕಡಿಮೆ ವಸ್ತುಗಳು ರಫ್ತಾಗ್ತಾ ಇದ್ದಾವೆ ಆದ್ದರಿಂದಾಗಿ ಈ ಸಮಸ್ಯೆ ಉಲ್ಬಣ ಆಗೋ ಸಾಧ್ಯತೆ ಇದೆ ಅಂತ ಭಾವಿಸ್ತೀವಿ ಇಲ್ಲಿ ನಮಗೆ ಸಮಸ್ಯೆಗಿಂತ ಎಕ್ಸಾಮ್ ಪರ್ಪಸ್ಗೆ ಏನು ಬರುತ್ತೆ ಅಂತ ನೋಡಿರಿ ಶೆಲ್ ದಾಳಿ ಮೃತರ ಸಂಖ್ಯೆ ಹನ್ನೆರಡಕ್ಕೆ ಏರಿಕೆ ಅಂತ ಕುಡಿತಾರೆ ಇದು ಗಾಜಾ ಮತ್ತು ಪ್ಯಾಲೆಸ್ಟೈನ್ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಮಧ್ಯೆ ನಡೀತಕ್ಕಂತಹ ಒಂದು ಗೊಂದಲ ಆಗಿದೆ ಇದರ ಕುರಿತು ನೋಡೋದಾದರೆ ನೋಡಿರಿ ವೀಕ್ಷಕರೇ ಇಸ್ರೇಲ್ ರಾಜಧಾನಿ ವಿವ ಜಲಸ್ ನಿಯಮ ಕೆಲವೊಂದ್ಸರಿ ಗೊಂದಲ ಆಗ್ತದೆ ಇದರ ಕುರಿತು ನೀವು ಮಾಹಿತಿಯನ್ನು ಬರೆದಿಟ್ಕೊಂಡಿರ್ತೀರಿ ಗಾಜದಲ್ಲಿ ಜನರು ಆಶ್ರಯ ಪಡೆದಿದ್ದ ಕಟ್ಟಡದ ಮೇಲೆ ನಡೆದ ಶೆಲ್ ದಾಳಿಯಲ್ಲಿ ಮೃತಪಟ್ಟವರ ಸಂಖ್ಯೆ ಇಲ್ಲೊಂದು ಇಂಪಾರ್ಟೆಂಟ್ ವಿಷಯ ಇದೆ ನೋಡಿ ವೀಕ್ಷಕರೇ ಕದನ ವಿರಾಮಕ್ಕೆ ಮನವಿ ಗಾಜಾದಲ್ಲಿ ತಕ್ಷಣ ಕದನ ವಿರಾಮ ಘೋಷಿಸುವಂತೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯೂಹು ಅವರನ್ನು ಮನವಿ ಮಾಡಿರುವುದಾಗಿ ಬ್ರಿಟನ್ ವಿದೇಶಾಂಗ ಕಾರ್ಯದರ್ಶಿ ಡೇವಿಡ್ ಕ್ಯಾಂಬ್ರೂನ್ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ ಇಲ್ಲಿ ಇಸ್ರೇಲ್ನ ಪ್ರಧಾನಿ ಯಾರು ಅಂದರೆ ಬೆಂಜಮಿನ್ ನೆತಾನ್ಯುಹು ಬ್ರಿಟನ್ನ ವಿದೇಶಾಂಗ ಮಂತ್ರಿ ಡೇವಿಡ್ ಕ್ಯಾಂಬ್ರೂನ್ ಅಂತೇಳಿ ಟಿಪ್ಪಣಿ ಮಾಡ್ಕೊಬೇಕು ಡೇವಿಡ್ ಕ್ಯಾಂಬ್ರೂನ್ ಅವರು ಬ್ರಿಟನ್ನ ಮಾಜಿ ಪ್ರಧಾನಿ ಕೂಡ ಅವರು ಪ್ರಧಾನಮಂತ್ರಿ ಆಗಿದ್ದರು ಆವಾಗ ಈಗ ವಿದೇಶಾಂಗ ಮಂತ್ರಿಯಾಗಿದ್ದಾರೆ ನೋಡಿದ್ರೆ ವೀಕ್ಷಕರೇ ಇಷ್ಟು ವಾಣಿಜ್ಯ ಹಾಗೂ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಬಂಧಪಟ್ಟಿರತಕ್ಕಂತಹ ವಿಷಯ ಈಗ ಮುಂದೆ ನೋಡೋಣ ಇಲ್ಲಿ ನೋಡಿ ವೀಕ್ಷಕರೇ ಹತ್ಯೆ ಕೃತ್ಯಗಳಲ್ಲಿ ಭಾರತೀಯ ಏಜೆಂಟರ ಪಾತ್ರ ಪಾಕ್ ತಾನು ಬೆಳೆಸಿದ್ದನ್ನೇ ಪಾಕ್ ಅನುಭವಿಸುತ್ತೆ ಭಾರತದ ಪ್ರತ್ಯುತ್ತರ ಆಧಾರ್ ರಹಿತ ದುರುದ್ದೇಶದ ಆರೋಪ ಇಲ್ಲಿ ಪಾಕಿಸ್ತಾನ ಹಾಗೂ ಭಾರತ ವಿಷಯಕ್ಕೆ ಸಂಬಂಧಪಟ್ಟಿರತಕ್ಕಂತಹ ವಿಷಯ ಬಂದಿದೆ ಇದು ತುಂಬ ಇಂಪಾರ್ಟೆಂಟು ಇದರ ಕುರಿತು ನೀವು ಟಿಪ್ಪಣಿಯನ್ನು ಮಾಡ್ಕೊಬೋದು ಯಾರು ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಓದ್ತಾ ಇರ್ತೀರೋ ಇಂತಹ ವಿಷಯಗಳು ಭಾಳ ಮುಖ್ಯವಾಗಿ ಬರುತ್ತೆ ಕಾರಣ ಏನಂದರೆ ಬೇಹುಕಾರಿಕ ವಿಷಯಗಳು ಹಾಗೂ ರಕ್ಷಣೆಗೆ ಸಂಬಂಧಿರ್ತಕ್ಕಂಥ ವಿಷಯವಾಗಿರೋದ್ರಿಂದ ಇದು ತುಂಬ ಮುಖ್ಯ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನು ನೋಡೋಣ ಭಾರತ ಉಗ್ರನೆಲೆ ಎಂಬುದು ಜಗ ಪಾಕ್ ಉಗ್ರನೆಲೆ ಎಂಬುದು ಜಗತ್ತಿಗೆ ಎಂದು ವ್ಯಂಗ್ಯ ಭಾರತದ ಪ್ರತಿಕ್ರಿಯೆ ಇದು ತನ್ನ ತಪ್ಪಿಗೆ ಅನ್ಯ ದೂಷಣೆ ಸಮರ್ಥನೀಯವಲ್ಲ ಪರಿಹಾರವಲ್ಲ ಇದು ಭಾರತ ವಿರೋಧಿ ಅಪಪ್ರಚಾರದ ಮತ್ತೊಂದು ಯತ್ನ ವಿಷಯ ಏನಿದೆ ಅಂದರೆ ಇಬ್ಬರು ಪಾಕಿಸ್ತಾನಿಯರ ಹತ್ಯೆಯಲ್ಲಿ ಭಾರತೀಯ ಏಜೆಂಟರ ಪಾತ್ರವಿದೆ ಎಂಬ ಪಾಕಿಸ್ತಾನದ ಆರೋಪವನ್ನು ಭಾರತ ಸಾರಾಸಗಟಾಗಿ ತಳ್ಳಿಹಾಕಿದೆ ಇದು ಆಧಾರರಹಿತ ಮತ್ತು ದುರುದ್ದೇಶ ಅಪಪ್ರಚಾರ ಎಂದು ಕಟುವಾಗಿ ಪ್ರತಿಕ್ರಿಯಿಸಿದೆ ಪಾಕಿಸ್ತಾನದ ಸಿಯಾಲ್ಕೋಟ್ ಮತ್ತು ರಾವಲ್ಕೋಟ್ನಲ್ಲಿ ಕಳೆದ ವರ್ಷ ನಡೆದಿದ್ದ ಎರಡು ಪ್ರತ್ಯೇಕ ಹತ್ಯೆ ಪ್ರಕರಣಗಳಲ್ಲಿ ಭಾರತೀಯ ಏಜೆಂಟರ ಪಾತ್ರವಿದೆ ಈ ಬಗ್ಗೆ ಸ್ಪಷ್ಟ ಆಧಾರವಿದೆ ಎಂದು ಪಾಕಿಸ್ತಾನ ಗುರುವಾರ ಆರೋಪಿಸಿತು ಇದಕ್ಕೆ ಹಿಂದೆಯೇ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಇದು ಆಧಾರವಿಲ್ಲದ ದುರ್ದೇಶದ ಆರೋಪ ಭಾರತ ವಿರೋಧಿ ಪ್ರಚಾರ ನಡೆಸುವ ಪಾಕ್ನ ಮತ್ತೊಂದು ಯತ್ನ ಎಂದು ಟೀಕಿಸಿದರು ಭಾರತವು ಪಾಕಿಸ್ತಾನದ ನೆಲದಲ್ಲಿ ಗಡಿಯಾಚೆಗಿನ ಮತ್ತು ಕಾನೂನು ವಿರೋಧಿ ಹತ್ಯೆಯಲ್ಲಿ ತೊಡಗಿದೆ ಎಂದು ಪಾಕಿಸ್ತಾನದ ವಿದೇಶಾಂಗ ಕಾರ್ಯದರ್ಶಿ ಮೊಹಮ್ಮದ್ ಸೈರಸ್ ಸಜ್ಜದ್ ಖಾಜಿ ಇಸ್ಲಾಂ ಇಸ್ಲಾಂವನ್ನು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದರು ಇದರ ಬೆನ್ನಲ್ಲೇ ಪ್ರತೀಕ್ಷಿಸಿದ ರಣಧೀರ್ ಜೈಸ್ವಾಲ್ ಜಗತ್ತಿಗೆ ಗೊತ್ತಿರುವಂತೆ ಪಾಕಿಸ್ತಾನವು ಸುದೀರ್ಘ ಕಾಲದಿಂದ ಭಯೋತ್ಪಾದನೆ ಕೃತ್ಯ ಸಂಘಟಿತ ಅಪರಾಧ ಮತ್ತು ಅನಧಿಕೃತ ಚಟುವಟಿಕೆಗಳಿಗೆ ಮೂಲ ನೆಲೆಯಾಗಿದೆ ಎಂದು ಟೀಕಿಸಿದರು ಪಾಕಿಸ್ತಾನವು ಈಗ ತಾನು ಬೆಳೆಸಿದ್ದರ ಫಲವನ್ನು ಅನುಭವಿಸುತ್ತಿದೆ ತನ್ನ ತಪ್ಪಿಗಾಗಿ ಈಗ ಅನ್ಯ ದೇಶವನ್ನು ದೂಷಿಸುವುದು ಸಮರ್ಥನೀಯವೂ ಅಲ್ಲ ಹಾಗೂ ಸಮಸ್ಯೆಗೆ ಅದು ಪರಿಹಾರವೂ ಅಲ್ಲ ಎಂದು ಕಟುವಾಗಿ ಪ್ರತಿಕ್ರಿಯಿಸಿದ್ದಾರೆ ಭಯೋತ್ಪಾದನೆಗೆ ಉತ್ತೇಜನ ನೀಡಿದ್ದಕ್ಕೆ ಮತ್ತು ಹಿಂಸಾಚಾರ ನಡೆಸಿದ್ದಕ್ಕೆ ಫಲವನ್ನು ಸ್ವತಃ ಅನುಭವಿಸಬೇಕಾದೀತು ಎಂದು ಭಾರತ ಮತ್ತು ಹಲವು ರಾಷ್ಟ್ರಗಳು ಈಗಾಗಲೇ ಸಾರ್ವಜನಿಕವಾಗಿಯೇ ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೀಡಿದ್ದವು ಎಂದು ಅವರು ಉಲ್ಲೇಖಿಸಿದರು ಜೈಷ್ ಎ ಮೊಹಮ್ಮದ್ ಸಂಘಟನೆ ಸದಸ್ಯ ಶಹೀದ್ ಲತೀಫ್ ಹತ್ಯೆ ಕಳೆದ ವರ್ಷ ಅಕ್ಟೋಬರ್ ಹನ್ನೊಂದರಂದು ಪಾಕಿಸ್ತಾನದ ಸಿಯಾಲ್ಕೋಟ್ನಲ್ಲಿ ನಡೆದಿದ್ ನಡೆದಿ ನಡೆದಿದ್ದರೆ ಸೆಪ್ಟೆಂಬರ್ ಎಂಟರಂದು ಲಷ್ಕರ್ ಎ ತೊಯ್ಬಾ ಸಂಘಟನೆ ಸದಸ್ಯ ರಿಯಾಜ್ ಅಹಮದ್ ಹತ್ಯೆ ಪಾಕ್ ಆಕ್ರಮಿತ ಕಾಶ್ಮೀರದ ರಾವಲ್ಕೋಟ್ನಲ್ಲಿ ನಡೆದಿತ್ತು ಶಹೀದ್ ಲತೀಫ್ ಎರಡು ಸಾವಿರದ ಹದಿನಾರರಲ್ಲಿ ಪಠಾಣ್ಕೋಟ್ನಲ್ಲಿ ಭಾರತೀಯ ವಾಯುಪಡೆ ಮೇಲೆ ನಡೆದಿದ್ದ ದಾಳಿಯ ರೂವಾರಿಯಾಗಿದ್ದ ರಿಯಾಜ್ ಅಹಮದ್ ಮೇಲೆ ಜಮ್ಮು ಮತ್ತು ಕಾಶ್ಮೀರದ ದಾಂಗ್ರಿಯಲ್ಲಿ ನಡೆದಿದ್ದ ಉಗ್ರರ ದಾಳಿ ಕೃತ್ಯದಲ್ಲಿ ಸಂಚು ರೂಪಿಸಿದ್ದ ಆರೋಪವಿತ್ತು ಈ ಹತ್ಯೆಗಳನ್ನು ಉಲ್ಲೇಖಿಸಿದ್ದ ಪಾಕ್ ವಿದೇಶಾಂಗ ಕಾರ್ಯದರ್ಶಿಯವರು ಭಾರತೀಯ ಏಜೆಂಟರು ತಂತ್ರಜ್ಞಾನ ಬಳಸಿ ಪಾಕಿಸ್ತಾನ ನೆಲದಲ್ಲಿ ಹತ್ಯೆ ಕೃತ್ಯ ನಡೆಸುತ್ತಿದ್ದರು ಸುರಕ್ಷಿತ ಅಡಗುತಾಣವಾಗಿ ವಿದೇಶಿ ನೆಲವನ್ನು ಬಳಸುತ್ತಿದ್ದಾರೆ ಎಂದು ಆರೋಪಿಸಿದ್ದರು ಭಾರತೀಯ ಏಜೆಂಟರು ಕೃತ್ಯ ಎಸಗಲು ಹಣಕಾಸು ನೆರವು ನೀಡುತ್ತಿದ್ದು ಕ್ರಿಮಿನಲ್ಗಳು ಉಗ್ರರಿಗೆ ಬೆಂಬಲ ನೀಡುತ್ತಿದ್ದಾರೆ ಎಂದು ಹೇಳಿದ್ದರು ಈ ಆರೋಪಕ್ಕೆ ಪೂರಕವಾಗಿ ಭಾರತದ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳ ಖಾತೆಗಳತ್ತ ಬೆರಳು ತೋರಿದ್ದರು ಜಾ ಶಾಹಿದ್ ಲತೀಫ್ ಹತ್ಯೆ ಪ್ರಕರಣದ ತನಿಖೆ ವೇಳೆ ಭಾರತೀಯ ಏಜೆಂಟ್ ಯೋಗೇಶ್ ಕುಮಾರ್ ಕೈವಾಡಿರುವುದು ಪತ್ತೆಯಾಗಿತ್ತೆಂದು ಆರೋಪಿಸಿದ್ದರು ನೋಡಿ ವೀಕ್ಷಕರೇ ಇಲ್ಲಿ ಏನೇ ಆರೋಪ ಪ್ರತ್ಯಾರೋಪ ಇದ್ದರೂ ಕೂಡ ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದೇನೆಂದರೆ ಇಲ್ಲಿ ವಿದೇಶಾಂಗ ಮಂತ್ರಿ ಆಮೇಲೆ ಪಾಕ್ನ ವಿದೇಶಾಂಗೇನು ಕಾರ್ಯದರ್ಶಿ ಅವರು ಇಂತಹ ವಿಷಯಗಳು ಹಾಗೂ ಪಾಕಿಸ್ತಾನದ ರಾಜಧಾನಿ ಪಾಕಿಸ್ತಾನದ ಕರೆನ್ಸಿ ಪಾಕಿಸ್ತಾನದ ಹಣದುಬ್ಬರ ಪಾಕಿಸ್ತಾನದ ಜಿ ಡಿ ಪಿ ಆಮೇಲೆ ಭಾರತ ಜಿ ಡಿ ಪಿ ಭಾರತ ಹಣದುಬ್ಬರ ಇಂತಹ ಹೋಲಿಕೆಗಳನ್ನು ನಾವು ಒಂದು ಟಿಪ್ಪಣಿ ಮಾಡಿ ಇಟ್ಕೊಂಡ್ರೆ ಭಾಳ ಮುಖ್ಯ ಆಗುತ್ತೆ ನೆಕ್ಸ್ಟು ಇದೊಂದು ಭಾಳ ಇಂಪಾರ್ಟೆಂಟು ಮುಂದಿನ ವಿಷಯ ಹೋಗೋದಾದರೆ ಆರು ಮಂದಿ ಆರು ಮಂದಿ ವೀರರಿಗೆ ಕೀರ್ತಿ ಚಕ್ರ ಇದು ಅತ್ಯಂತ ಪ್ರಮುಖವಾದ ವಿಷಯ ವೀಕ್ಷಕರೇ ಇದನ್ನು ಖಂಡಿತವಾಗಿ ನೋಟ್ಸ್ ಮಾಡಿ ಇಟ್ಕೊಂಡಿರಿ ಪ್ರಾಂಜಲ್ಗೆ ಶೌರ್ಯ ಪ್ರಶಸ್ತಿ ಕರ್ನಾಟಕದವರೇ ಆಗಿರ್ತಕ್ಕಂತಹ ಪ್ರಾಂಜಲ್ ನವೆಂಬರ್ನಲ್ಲಿ ಭಯೋತ್ಪಾದಕರ ಗುಂಡಿಗೆ ಬಲಿಯಾದ ಕ್ಯಾಪ್ಟನ್ ಎಮ್ ವಿ ಪ್ರಾಂಜಲ್ ಅವರಿಗೆ ಮರಣೋತ್ತರವಾಗಿ ಶೌರ್ಯ ಪ್ರಶಸ್ತಿ ಘೋಷಿಸಲಾಗಿದೆ ಪ್ರಾಂಜಲ್ ಅವರು ಕರ್ನಾಟಕದವರು ಅಸ್ಸಾಂ ರೈಫಲ್ಸ್ನ ರೈಫಲ್ ಮ್ಯಾನ್ ಅಲೋಕ್ ರಾವ್ ಅವರಿಗೂ ಮರಣೋತ್ತರವಾಗಿ ಶೌರ್ಯ ಪ್ರಶಸ್ತಿ ಘೋಷಿದೆ ಒಂದು ಸೇನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವರಿಗೆ ಸಿಗ್ತಕ್ಕಂತಹ ಪ್ರಶಸ್ತಿ ಈ ಒಂದು ಶೌರ್ಯ ಪ್ರಶಸ್ತಿ ಯಾವ ಪ್ರಾರಂಭವಾಯಿತು ಯಾರೇ ನೀಡ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ನೀವು ಟಿಪ್ಪಣಿಯನ್ನು ಮಾಡಿಟ್ಕೊಂಡಿರ್ರಿ ಭಾರತೀಯ ಸೇನೆಯ ಆರು ಮಂದಿ ವೀರರನ್ನು ಕೀರ್ತಿ ಚಕ್ರ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಆರು ಮಂದಿ ಪೈಕಿ ಮೂವರು ಈ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಪಡೆಯುತ್ತಿದ್ದಾರೆ ಶಾಂತಿ ಕಾಲದ ಎರಡನೇ ಅತ್ಯುನ್ನತ ಪ್ರಶಸ್ತಿ ಇದು ಇಪ್ಪತ್ತೊಂದು ಪ್ಯಾರಾಚೂಟ್ ರೆಜಿಮೆಂಟ್ನ ಮೇಜರ್ ದಿಗ್ವಿಜಯ್ ಸಿಂಗ್ ನಾಲ್ಕು ಸಿಖ್ ರೆಜಿಮೆಂಟ್ನ ಮೇಜರ್ ದೀಪೇಂದ್ರ ವಿಕ್ರಮ್ ಇಪ್ಪತ್ತೊಂದು ಮಹರ್ನ ಹವಾಲ್ದಾರ್ ಪವನ್ ಕುಮಾರ್ ಯಾದವ್ ಅವರು ರಾಷ್ಟ್ರಪತಿಯವರಿಂದ ಕೀರ್ತಿ ಚಕ್ರ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ ನೋಡಿ ವೀಕ್ಷಕರೇ ಇಲ್ಲಿ ಗಮನಿಸ್ತಕ್ಕಂಥ ವಿಷಯ ಏನಪ್ಪ ಅಂದರೆ ಈ ಒಂದು ಪ್ರಶಸ್ತಿಯನ್ನು ನೀಡ್ತಕ್ಕಂಥದ್ದು ಯಾರಿಂದ ಅಂದರೆ ರಾಷ್ಟ್ರಪತಿಗಳಿಂದ ಅಂತ ವಿಷಯವನ್ನು ಗಮನಿಸ್ರಿ ಆರ್ಮಿ ಮೆಡಿಕಲ್ ಕೋರ್ನ ಕ್ಯಾಪ್ಟನ್ ಅಂಶುಮಾನ್ ಸಿಂಗ್ ಪ್ಯಾರಾಚ್ಯೂಟ್ ರೆಜಿಮೆಂಟ್ನ ಒಂಬತ್ತನೆಯ ತುಕಡಿಯ ಹವಾಲ್ದಾರ್ ಅಬ್ದುಲ್ ಮಜೀದ್ ಐವತ್ತೈದು ಗ್ರೆನೇಡಿಯರ್ಸ್ನ ಸಿಪಾಯಿ ಪವನ್ ಕುಮಾರ್ ಹಾಗೂ ಅವರು ಮರಣೋತ್ತರವಾಗಿ ಈ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಈ ಬಾರಿ ಅಶೋಕ ಚಕ್ರ ಪ್ರಶಸ್ತಿಯನ್ನು ಘೋಷಿಸಿಲ್ಲ ಹದಿನಾರು ಮಂದಿ ಶೌರ್ಯ ಚಕ್ರ ಇದರಲ್ಲಿ ಇಬ್ಬರಿಗೆ ಮರಣೋತ್ತರ ಐವತ್ತ್ಮೂರು ಮಂದಿಗೆ ಸೇವಾ ಪದಕ ಏಳು ಮಂದಿಗೆ ಮರಣೋತ್ತರವಾಗಿ ಒಬ್ಬರಿಗೆ ನೌಸೇನಾ ಪದಕ ಹಾಗೂ ನಾಲ್ಕು ಮಂದಿಗೆ ವಾಯುಸೇನಾ ಪದಕ ಘೋಷಿಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯದ ಪ್ರಕಟಣೆ ತಿಳಿಸಿದೆ ಶೌರ್ಯ चक्र प्रशस्ति प्रशस्ती के आय्कयाद के माने ओ फ्रांस ट्वेंटी वन प्यारूट रेजिमेंट मेजर अमनदीप जाखड फोर्स सिख रेजिमेंट नयी सुबेदा सुबेदार बरिया संजय कुमार भमर सिंह महारेजिमेंट हवलदार संजय कुमार वसम रईफल पुरुषोत्तम कुमार राष्ट्रीय रईफल अक्षत उपाध्याय जाट रेजिमेंट ಭಾರತೀಯ ನೌಕಾಪಡೆಯ ಲೆಫ್ಟಿನೆಂಟ್ ವಿಮಲ್ ರಂಜನ್ ಬೆಹ್ರಾ ಮತ್ತು ವಾಯುಪಡೆಯ ವಿಂಗ್ ಕಮಾಂಡರ್ ಶೈಲೇಶ್ ಸಿಂಗ್ ಫ್ಲೈಟ್ ಲೆಫ್ಟಿನೆಂಟ್ ಋಷಿಕೇಶ್ ಜಯನ್ ಸಿಆರ್ ಪಿ ಎಫ್ನ ಸಹಾಯಕ ಕಮಾಂಡೆಂಟ್ ಬಿಭೋರ್ ಕುಮಾರ್ ಸಿಂಗ್ ಅವರಿಗೂ ಶೌರ್ಯ ಪ್ರಶಸ್ತಿ ಘೋಷಿಸಲಾಗಿದೆ ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರಾದ ಮೋಹನ್ ಲಾಲ್ ಅಮಿತ್ ಅಮಿತ್ ರೈನಾ ಫರೋಜ್ ಅಹಮದ್ ದರ್ ಮತ್ತು ವರುಣ್ ಸಿಂಗ್ ಅವರಿಗೆ ಶೌರ್ಯಚಕ್ರ ಘೋಷಣೆ ಆಗಿದೆ ಇಲ್ಲಿ ಬರ್ತಕ್ಕಂತಹ ಅಷ್ಟು ಹೆಸರುಗಳನ್ನು ಟಿಪ್ಪಣಿ ಮಾಡಿ ಇಟ್ಕೊಂಡ್ರೆ ಎಕ್ಸಾಮ್ ಪರ್ಪಸ್ಗೆ ತುಂಬ ಅನುಕೂಲ ಆಗುತ್ತೆ ವೀಕ್ಷಕರೇ ಹಾಗೂ ಇಂತಹ ವೀರರ ಇವರು ನಮ್ಮ ನಿಜವಾದ ಹೀರೋಗಳು ಇಂತಹ ವೀರರ ಹೆಸರುಗಳನ್ನು ನಾವು ಖಂಡಿತವಾಗ್ಲೂ ನೆನ್ಪಿಟ್ಕೊಂಡಲೇಬೇಕು ಯಾವುದೇ ಕಾರಣಕ್ಕೂ ಮರಿಬಾರ್ದು ನಮ್ಮ ದೇಶ ಇಷ್ಟು ಸುಭದ್ರವಾಗಿ ಶಾಂತಿಯುತವಾಗಿದೆ ಅಂದರೆ ಇಂತಹ ವೀರರೇ ಕಾರಣ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿನ್ ಬರೆದಿಟ್ಕೊಳ್ತೀವಿ ವೀಕ್ಷಕರೇ ಆಮೇಲೆ ನಮ್ಮ ದೇಶದ ರಾಷ್ಟ್ರಪತಿ ಗೌರವಿತ ಗೌರವಯುತ ರಾಷ್ಟ್ರಪತಿಯಾಗಿರ್ತಕ್ಕಂತಹ ದ್ರೌಪದಿ ಮುರ್ಮು ಅವರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಂಘರ್ಷಗಳಿಗೆ ಶಾಂತಿಯುತ ಪರಿಹಾರ ಮುರ್ಮು ಆಶಯ ಜಗತ್ತಿನ ವಿವಿಧೆಡೆ ಮೂಡಿರುವ ಸಂಘರ್ಷವು ಶಾಂತಿಯುತ ಮಾರ್ಗದಲ್ಲಿ ಪರಿಹಾರವಾಗಲವಾಗಲಿದೆ ಎಂದು ರಾಷ್ಟ್ರಪತಿ ದೌ ದ್ರೌಪದಿ ಮುರ್ಮು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಮುನ್ನಾದಿನವಾದ ಗುರುವಾರ ದೇಶ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ವಿವಿಧೆಡೆ ಸಂಘರ್ಷ ಪರಿಸ್ಥಿತಿ ಮೂಡಿದೆ ಇದು ಮನುಕುಲದ ಸರಣಿ ದುರಂತಗಳಿಗೂ ಕಾರಣವಾಗಿದೆ ಎಂದರು ಇದಕ್ಕೆ ಪರಿಹಾರ ಕ್ರಮಗಳಿಗೆ ಬದಲಿಗೆ ಭಯ ಮೂಡಿಸುವ ಮತ್ತು ಪೂರ್ವಗ್ರಹ ಪೀಡಿತ ಮಾತುಗಳು ಕೇಳಿಬರುತ್ತಿವೆ ಗುರಿ ಸಾಧನೆಗೆ ಕಷ್ಟವಾದರೂ ಅಹಿಂಸೆಯೇ ಉತ್ತಮ ಮಾರ್ಗ ಎಂದು ಭಾರತ ಈಗಾಗಲೇ ಹಲವು ಬಾರಿ ನಿರೂಪಿಸಿದೆ ಇಲ್ಲಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೆತಕ್ಕಂತಹ ಯುದ್ಧದ ಕುರಿತು ಹಾಗೂ ಭಾರತದ ಜಿ ಡಿ ಪಿ ಬೆಳವಣಿಗೆ ಇದರ ಕುರಿತು ಇವರು ಎಪ್ಪತ್ತೈದನೇ ಗಣರಾಜ್ಯೋತ್ಸವ ದಿನಾಚರಣೆಯ ಹಿಂದಿನ ದಿನ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ ಇದರ ಕುರಿತು ಟಿಪ್ಪಣಿಯನ್ನು ಬರ್ಕೊಳ್ಳ್ರಿ ಆಮೇಲೆ ಮತ್ತೆ ಬಿ ಜೆ ಪಿ ತೆಕ್ಕೆಗೆ ನಿತ್ಯಂತಿದೆ ಇದು ಎಕ್ಸಾಮ್ ಪರ್ಪಸ್ಗೆ ಏನಂತ ಇಂಪಾರ್ಟೆಂಟ್ ಅಲ್ಲ ಆಮೇಲೆ ನೋಡಿರಿ ಕಾಯಿನ್ ಪ್ರಶಾಂತ್ ಸಂತೋಷ್ ಎಸ್ ಐ ಟಿ ಕಸ್ಟಡಿಗೆ ಅಂತಿದೆ ಇಲ್ಲ ನೀವು ಬೇಕಾಗಿರೋದೇನಪ್ಪ ಅಂದರೆ ಕಾಯಿನ್ ನೀವು ಗೂಗಲಲ್ಲಿ ಹೋಗಿ ಕಾಯಿನ್ ಅಂತ ಹೊಡೆದ್ರೆ ಅದರ ಕುರಿತು ಹೆಚ್ಚಿನ ಮಾಹಿತಿ ಬರುತ್ತೆ ಬಿಟ್ಕಾಯಿನ್ ಅಂದ್ರೇನು ಅದು ಡಿಜಿಟಲ್ ಕರೆನ್ಸಿನ ಅದಕ್ಕೆ ಭಾರತದ ಭಾರತ ಸರ್ಕಾರದ ಅನುಮತಿ ಇದೆಯಾ ಇದರಿಂದ ಏನು ಉಪಯೋಗ ಯಾವ ರೀತಿ ಬಳಸ್ತಾರೆ ಹಾಗೂ ಅದನ್ನು ಯಾವ ರೀತಿ ತಯ ತಯಾರು ಮಾಡ್ತಾರೆ ಅದನ್ನು ಹೆಂಗೆ ಅಂಥೇಳಿ ನೀವು ಸಂಪೂರ್ಣವಾಗಿ ಬರೆದಿಟ್ಕೊಬೋದು ವೀಕ್ಷಕರೇ ಇದು ತುಂಬ ಅನುಕೂಲ ಆಗುತ್ತೆ ಆಮೇಲೆ ಇನ್ನೊಂದು ಇನ್ನೊಂದು ಪಟ್ಟಿ ಇದೆ ನೋಡಿರಿ ಪದ್ಮಶ್ರೀ ಪುರಸ್ಕೃತರ ಪಟ್ಟಿ ಪಾರ್ವತಿ ಬರುವ ಅಸ್ಸಾಂ ಕ್ಷೇತ್ರ ಸಮಾಜ ಸೇವೆ ಪ್ರಾಣಿ ಆರೈಕೆ ಇಲ್ಲಿ ನೋಡಿರಿ ವೀಕ್ಷಕರು ಇಷ್ಟೊಂದು ಪ್ರಶಸ್ತಿ ಇದೆ ಅದರಲ್ಲಿ ನಾವು ನಮ್ಮ ಕರ್ನಾಟಕದನ್ನು ಮುಖ್ಯವಾಗಿ ಗಮನಿಸೋಣ ಸೋಮಣ್ಣ ಕರ್ನಾಟಕ ಸಮಾಜ ಸೇವೆ ಹಾಗೂ ಬುಡಕಟ್ಟು ಅಭಿವೃದ್ಧಿ ಅಂತಿದೆ ನೆಕ್ಸ್ಟು ಧನ್ರಾಜ್ ಕರ್ನಾಟಕ ವೈದ್ಯಕೀಯ ಓಕೆ ಎರಡು ಪ್ರಶಸ್ತಿಗಳು ಬಂದಿದ್ದಾವೆ ವೀಕ್ಷಕರೇ ಇದನ್ನು ಟಿಪ್ಪಣಿ ಮಾಡಿ ಇಟ್ಕೊಂಡಿರ್ರಿ ಆಮೇಲೆ ಇನ್ನೂ ಅಂತಹ ಯಾವುದೇ ವಿಷಯ ಇಲ್ಲ ಮುಂದೆ ಹೋಗೋಣ ಇಲ್ಲಿ ರಾಷ್ಟ್ರೀಯ ವಿಚಾರಕ್ಕೆ ಬರೋಣ ಬಿಕ್ಕಟ್ಟು ಅಂತ ಟಿ ಎಮ್ ಸಿ ಬಟ್ಟು ಇದು ನಮ್ಮ ಎಕ್ಸಾಂಪ್ ಪರ್ಪಸ್ಗೆನಲ್ಲ ಇಂಡಿಯಾದಿಂದ ಒಗ್ಗಟ್ಟಿನ ಹೋರಾಟ ಇದು ಮುಂದೆ ಹೋಗೋಣ ಇಲ್ಲಿ ನೋಡಿ ವೀಕ್ಷಕರೇ ಜನರಲ್ ಚುನಾವಣೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾಗಿ ಪಿ ಬಿ ವರಾಳೆ ಪ್ರಮಾಣವಚನ ಸ್ವೀಕಾರ ವೀಕ್ಷಕರೇ ಇದು ತುಂಬ ಇಂಪಾರ್ಟೆಂಟು ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಪಿ ಬಿ ವರಾಳೆ ಅವರು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿ ಗುರುವಾರ ಪ್ರಮಾಣವಚನ ಸ್ವೀಕರಿಸಿದರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡು ಅವರು ವರಾಳೆ ಅವರಿಗೆ ಸುಪ್ರೀಂ ಕೋರ್ಟ್ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಮಾಣ ವಚನ ಬೋಧಿಸಿದರು ಈಗ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳ ಸಂಖ್ಯೆ ಮೂವತ್ತ್ನಾಲ್ಕಕ್ಕೆ ಏರಿದೆ ಹೊರಾಳೆ ನೇಮಕದಿಂದ ನ್ಯಾಯಾಲಯದ ಮೊದಲ ಬಾರಿಗೆ ದಲಿತ ಸಮುದಾಯದ ಮೂರು ನ್ಯಾಯಮೂರ್ತಿಗಳನ್ನು ಹೊಂದಿದಂತೆ ಆಗಿದೆ ನ್ಯಾಯಮೂರ್ತಿಗಳಾದ ಬಿ ಆರ್ ಗವಾಯಿ ಹಾಗೂ ಸಿ ಟಿ ರವಿಕುಮಾರ್ ಅವರು ಪರಿಶಿಷ್ಟ ಜಾತಿಯ ಇನ್ನಿಬ್ಬರು ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸ್ಥಾನಕ್ಕೆ ಹೊರಳೆ ಹೆಸರನ್ನು ಕೊಲಿಜಿಯಂ ಕಳೆದ ವಾರ ಶಿಫಾರಸು ಮಾಡಿತ್ತು ಇದಕ್ಕೆ ಕೇಂದ್ರ ಸರ್ಕಾರ ಬುಧವಾರ ಅನುಮೋದನೆ ನೀಡಿತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ವಿಧಾನ ಯಾವುದಪ್ಪ ಅಂದರೆ ಕೊಲಿಜಿಯಂ ಪದ್ಧತಿ ಇದಕ್ಕೆ ಶಿ ಶಿಫಾರಸು ಮಾಡ್ತದೆ ಕೇಂದ್ರ ಸರ್ಕಾರ ಆಯ್ಕೆ ಮಾಡುತ್ತೆ ರಾಷ್ಟ್ರಪತಿಗಳು ಅವರನ್ನು ಶಿ ಕೇಂದ್ರ ಸರ್ಕಾರ ಶಿಫಾರಸು ಮಾಡಿದ ಮೇಲೆ ರಾಷ್ಟ್ರಪತಿಗಳು ಅವರನ್ನು ಆಯ್ಕೆ ಮಾಡ್ತಾರೆ ಆಮೇಲೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ನ್ಯಾಯಮೂರ್ತಿಗಳಿಗೆ ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ವಚನ ಬೋಧನೆ ಮಾಡ್ತಾರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ರಾಷ್ಟ್ರಪತಿಗಳು ಪ್ರಮಾಣವಚವನ್ನು ಬೋಧನೆ ಮಾಡ್ತಾರೆ ಆಮೇಲೆ ಇಲ್ಲಿ ಅಯೋಧ್ಯೆ ದರ್ಶನಾವಧಿ ಅಂತಿದೆ ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಮಾಹಿತಿ ಇದೆ ಆಮೇಲೆ ಜೈಪುರ ಫ್ರಾನ್ಸ್ ಅಧ್ಯಕ್ಷರಿಗೆ ಡಿಜಿಟಲ್ ಪಾವತಿ ವ್ಯವಸ್ಥೆಯ ಪರಿಚಯ ಮೋದಿ ಮ್ಯಾಕ್ರಾನ್ ರೋಡ್ ಶೋ ಈ ಒಂದು ಎಪ್ಪತ್ನಾಲ್ಕನೇ ಗಣರಾಜ್ಯೋತ್ಸವ ದಿನಾಚರಣೆಗೆ ಮುಖ್ಯ ಅತಿಥಿಯಾಗಿ ಫ್ರಾನ್ಸ್ ದೇಶದ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಭಾರತದ ಭೇಟಿಗೆ ಬಂದಿದ್ದಾರೆ ಇವರು ನಮ್ಮ ಭಾರತ ದೇಶದ ಮುಖ್ಯ ಅತಿಥಿ ಇದು ಖಂಡಿತವಾಗಲೂ ಪ್ರಶ್ನೆ ಕೇಳಿಸೋದ ಇದೆ ಇದರ ಕುರಿತು ನೋಡೋಣ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಗುರುವಾರ ರಾತ್ರಿ ಜೈಪುರದ ರೋಡ್ ಶೋ ನಡೆಸಿದರು ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನಂದರೆ ಜೈಪುರ ಪಿಂಕ್ ಸಿಟಿ ಅಂತ ಕರೀತಾರೆ ಜೈಪುರ ಯಾವ ರಾಜ್ಯದಲ್ಲಿ ಬರುತ್ತೆ ರಾಜಸ್ಥಾನ್ ಬರುತ್ತೆ ರಾಜಸ್ಥಾನ ರಾಜಧಾನಿ ರಾಜಸ್ಥಾನ ರಾಜಧಾನಿ ಯಾವುದು ಅಲ್ಲಿ ಹೇಗಿದೆ ಅಲ್ಲಿ ಆಹಾರ ಧಾನ್ಯಗಳು ಯಾವುವು ಇಂತಹ ವಿಷಯಗಳನ್ನು ನೀವು ಟಿಪ್ಪಣಿ ಮಾಡ್ಕೋಬೋದು ಇಮ್ಯಾನುಯಲ್ ಮ್ಯಾಕ್ರಾನ್ ಗಣೇಶೋತ್ಸವ ಸಮಾರಂಭದ ಮುಖ್ಯ ಅತಿಥಿ ಜಂತರ್ ಮಂತರ್ನಿಂದ ತೆರೆದ ವಾಹನದಲ್ಲಿ ಸಾಗಿದ ಇಬ್ಬರು ನಾಯಕರು ರಾಮ ಮಂದಿರದ ಪ್ರತಿಕೃತಿ ತೋರಿಸಿ ಮಂದಿರದ ಬಗ್ಗೆ ವಿವರಿಸಿದ ಮೋದಿ ದೆಹಲಿಯಲ್ಲಿ ಶುಕ್ರವಾರ ನಡೆಯಲಿರುವ ಗಣರಾಜ್ಯೋತ್ಸವ ಸಮಾರಂಭದ ಮುಖ್ಯ ಅತಿಥಿಯಾಗಿರುವ ಫ್ರಾನ್ಸ್ ಅಧ್ಯಕ್ಷ ಇಮಾನುಯಲ್ ಮ್ಯಾಕ್ರನ್ ಅವರು ಗುರುವಾರ ಗುಲಾಬಿ ನಗರ ನೋಡ್ರಿ ಗುಲಾಬಿ ನಗರ ಅಂತೇಳಿ ಜೈಪುರನ್ನು ಕರೀತಾರೆ ಇಲ್ಲಿ ನಾವು ಗಮನಿಸಬೇಕು ಜೈಪುರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ರೋಡ್ ಶೋನಲ್ಲಿ ಭಾಗವಹಿಸಿದರು ಈ ಮೂಲಕ ಮ್ಯಾಕ್ರನ್ ಅವರು ಪಿಂಕ್ ಸಿಟಿಯ ಇತಿಹಾಸ ಕಲೆ ಸಂಸ್ಕೃತಿಯನ್ನು ತಿಳಿದುಕೊಂಡರು ಇದಕ್ಕೂ ಮುನ್ನ ಇಲ್ಲಿನ ಜಂತರ್ ಮಂತರ್ನಲ್ಲಿ ಪ್ರಧಾ ಪ್ರಧಾನಿ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರನ್ ಪರಸ್ಪರ ಅಭಿ ಅಪ್ಪಿಕೊಂಡು ಶುಭಾಶಯ ವಿನಿಮಯ ಮಾಡಿಕೊಂಡರು ಬಳಿಕ ಜಂತರ್ ಮಂತರ್ನಿಂದ ತೆರೆದ ವಾಹನದಲ್ಲಿ ಬಿಗಿ ಭದ್ರತೆಯ ನಡುವೆ ಸಾಗಿದ ಇಬ್ಬರೂ ನಾಯಕರು ರಸ್ತೆ ಬದಿಯಲ್ಲಿ ನೆರೆದಿದ್ದ ಜನರತ್ತ ಕೈ ಬೀಸಿದರು ರಸ್ತೆಗಳ ಇಕ್ಕೆಲಗಳಲ್ಲಿ ಜಮಾಯಿಸಿದ್ದ ಜನರು ಭಾರತ ಮತ್ತು ಫ್ರಾನ್ಸ್ ಧ್ವಜಗಳು ಹಾಗೂ ಇಬ್ಬರು ನಾಯಕರ ಪೋಸ್ಟರ್ಗಳನ್ನು ಹಿಡಿದು ಉತ್ಸಾಹ ತೋರಿದರು ಇಲ್ಲಿ ಭಾಳ ಇಂಪಾರ್ಟೆಂಟ್ ಇದೆ ಡಿಜಿಟಲ್ ಪಾವತಿ ಕುರಿತು ಮಾಹಿತಿ ಇದೇ ವೇಳೆ ಸ್ಥಳೀಯ ಅಂಗಡಿಗಳಿಗೆ ಫ್ರಾನ್ಸ್ ಅಧ್ಯಕ್ಷರನ್ನು ಕರೆದೊಯ್ದ ಮೋದಿ ಅವರು ಭಾರತದಲ್ಲಿ ಜಾರಿಗೊಳಿಸಿರುವ ಡಿಜಿಟಲ್ ಪಾವತಿ ವ್ಯವಸ್ಥೆ ಅದರ ಸುರಕ್ಷತೆ ಹಾಗೂ ಭೀಮ್ ಆ್ಯಪ್ ನೋಡಿ ವೀಕ್ಷಕರೇ ಭೀಮ್ ಆ್ಯಪ್ ಬಗ್ಗೆ ಟಿಪ್ಪಣಿ ಮಾಡಿಕೊಳ್ಳ್ರಿ ಮಾಹಿತಿ ನೀಡಿದರು ಕರಕುಶಲ ಅಂಗಡಿಯೊಂದರಲ್ಲಿ ಇದ್ದ ಅಯೋಧ್ಯೆಯ ರಾಮ ಮಂದಿರದ ಪ್ರತಿಕೃತಿಯನ್ನು ತೋರಿಸಿ ಮಂದಿರದ ಬಗ್ಗೆ ಪ್ರಧಾನಿ ವಿವರಿಸಿದರು ಡಿಜಿಟಲ್ ಪಾವತಿ ಮೂಲಕ ಐನೂರು ಅನ್ನು ಅಂಗಡಿ ಮಾಲೀಕರಿಗೆ ಪಾವತಿಸಿದ ಮೋದಿ ಅವರು ಈ ಪ್ರತಿಕೃತಿಯನ್ನು ಮ್ಯಾಕ್ರನ್ ಅವರಿಗೆ ಉಡುಗೊರೆಯಾಗಿ ನೀಡಿದರು ಬಳಿಕ ಸಮೀಪದ ಸಾಹು ಚಹಾ ಅಂಗಡಿಯಲ್ಲಿ ಉಭಯ ನಾಯಕರು ಚಹಾ ಸವಿದರು ಈ ಅಂಗಡಿಯ ಮಾಲೀಕನಿಗೂ ಡಿಜಿಟಲ್ ಪಾವತಿ ಮೂಲಕ ಹಣ ಪಾವತಿಸಿದ ವರ್ಗಾಯಿಸಿದ ಮೋದಿಯವರು ಅದರ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಎಂಬುದರ ಕುರಿತ ಮಾಹಿತಿಯನ್ನು ಫ್ರಾನ್ಸ್ ಅಧ್ಯಕ್ಷರಿಗೆ ತಿಳಿಸಿದರು ನಂತರ ರೋಡ್ ಶೋ ಮೂಲಕ ಉಭಯ ನಾಯಕರು ಇತಿಹಾಸ ಪ್ರಸಿದ್ಧ ಹವಾಮಹಲ್ಗೆ ಭೇಟಿ ನೀಡಿದರು ಒಂದು ಸಾವಿರದ ಏಳ್ನೂರ ನೋಡಿ ವೀಕ್ಷಕರೇ ಈ ಒಂದು ಹ ಹವಾಮಹಲ್ ಭಾಳ ಇಂಪಾರ್ಟೆಂಟು ಇದರ ಕುರಿತು ಟಿಪ್ಪಣಿ ಮಾಡಿಕೊಳ್ಳ್ರಿ ಒಂದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಮಹಾರಾಜ ಸವಾಯಿ ಪ್ರತಾಪ್ ಸಿಂಗ್ ಅವರು ನಿರ್ಮಿಸಿದ ಒಂಬೈನೂರ ಐವತ್ತ್ಮೂರು ಕಿಟಕಿಗಳನ್ನು ಹೊಂದಿರುವ ಹವಾಮಹಲ್ ಐತಿಹಾಸಿಕ ಮಹತ್ವ ಹಾಗೂ ಅಲ್ಲಿನ ವಾಸ್ತುಶಿಲ್ಪದ ಕುರಿತು ಮೋದಿ ಅವರು ಮ್ಯಾಕ್ರಾನಿಗೆ ವಿವರಿಸಿದರು ಉಭಯ ನಾಯಕರು ರಾತ್ರಿ ನಗರದ ರಾಮ್ಬಾಗ್ ಪ್ಯಾಲೇಸ್ ಹೋಟೆಲ್ನಲ್ಲಿ ಭೋಜನ ಸವಿದು ಪರಸ್ಪರ ಮಾತುಕತೆ ನಡೆಸಿದರು ರಾಜ್ಯಪಾಲ ರಿಂದ ಸ್ವಾಗತ ಜೈಪುರಕ್ಕೆ ಗುರುವಾರ ಮಧ್ಯಾಹ್ನ ಬಂದ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಮತ್ತು ಫ್ರಾನ್ಸ್ ನಿಯೋಗವನ್ನು ವಿಮಾನ ನಿಲ್ದಾಣದಲ್ಲಿ ರಾಜಸ್ಥಾನದ ರಾಜ್ಯಪಾಲ ಕಲ್ರಾಜ್ ಮಿಶ್ರಾ ನೋಡಿ ರಾಜಸ್ಥಾನದ ರಾಜ್ಯಪಾಲ ಯಾರು ಅಂತ ಕೇಳಿದರೆ ಕಲ್ರಾಜ್ ಮಿಶ್ರಾ ಮತ್ತು ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಅವರು ಬರಮಾಡಿಕೊಂಡರು ಬಳಿಕ ಮ್ಯಾಕ್ರನ್ ಅವರು ಇಲ್ಲಿನ ಐತಿಹಾಸಿಕ ನೆಲೆಗಳು ಅಂಬರ್ ಅನಮನೆ ಸೇರಿದಂತೆ ಕೆಲ ತಾಣಗಳನ್ನು ವೀಕ್ಷಿಸಿದರು ಅಂಬರ್ ಕೋಟೆಯ ಬಳಿ ರಾಜಸ್ಥಾನದ ಚಿತ್ರಕಲೆಯನ್ನು ವೀಕ್ಷಿಸಿ ಕಲಾವಿದರ ಜೊತೆ ಮಾತುಕತೆ ನಡೆಸಿದರು ಅಲ್ಲಿಯೇ ಭಾರತದ ವಿದ್ಯಾರ್ಥಿಗಳೊಂದಿಗೆ ಅವರು ಸಂವಾದಗಳನ್ನು ನಡೆಸಿದರು ಇಲ್ಲಿ ಮುಖ್ಯವಾದ ವಿಷಯ ಏನಪ್ಪಾ ಅಂದರೆ ನಾವು ರಾಜಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಟಿಪ್ಪಣಿ ಮಾಡ್ಕೊಬೇಕು ಪ್ರಮುಖ ಐತಿಹಾಸಿಕ ಸ್ಥಳಗಳು ಹಾಗೂ ವಿಶ್ವ ಪಾರಂಪರಿಕ ತಾಣಗಳು ಹಾಗೂ ಜೈಪುರದ ಬಗ್ಗೆ ಕೂಡ ಮಾಹಿತಿಯನ್ನು ನಾವು ಟಿಪ್ಪಣಿ ಮಾಡಿಕೊಂಡ್ರೆ ಪರೀಕ್ಷೆಗೆ ಉಪಯುಕ್ತ ಜ್ಞಾನವ್ಯಾಪಿ ಮಸೀದಿ ಸಂಕೀರ್ಣದಲ್ಲಿ ವೈಜ್ಞಾನಿಕ ಸಮೀಕ್ಷೆ ನಡೆಸಿ ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆ ನೋಡಿ ವೀಕ್ಷಕರು ಇಲ್ಲಿ ಎ ಎಸ್ ಐ ಅಂದ್ರೇನು ಅದು ಯಾವ ಸ್ಥಾಪನೆ ಆಯಿತು ಅದರ ಕಾರ್ಯ ಏನು ಅದರ ಮುಖ್ಯ ಕಚೇರಿಯಲ್ಲಿದೆ ಅದರ ಮುಖ್ಯಸ್ಥರ ಯಾರು ಇಂತಹ ಎಲ್ಲ ವಿಷಯಗಳನ್ನು ಟಿಪ್ಪಣಿ ಮಾಡಿಕೊಂಡ್ರೆ ಎ ಎಸ್ ಐ ಭಾಳ ಎ ಎಸ್ ಐ ಸಿದ್ಧಪಡಿಸಿರುವ ವರದಿಯು ಈ ಮಸೀದಿಯನ್ನು ಈಗಾಗಲೇ ಇದ್ದ ದೇವಸ್ಥಾನದ ಅವಶ್ಯಗಳ ಮೇಲೆ ನಿರ್ಮಿಸಲಾಗಿದೆ ಎಂಬುದಾಗಿ ಸೂಚಿಸುತ್ತದೆ ಎಂದು ಹಿಂದೂ ಅರ್ಜಿದಾರರ ಪರ ವಕೀಲ ವಿಷ್ಣು ಶಂಕರ್ ಜೈನ್ ಗುರುವಾರ ಹೇಳಿದ್ದಾರೆ ಎಂಟುನೂರ ಮೂವತ್ತೊಂಬತ್ತು ಪುಟಗಳ ಸಮೀಕ್ಷಾ ವರದಿಯು ವರದಿಯ ಪ್ರತಿಯು ಪ್ರಕರಣದ ಸಂಬಂಧಪಟ್ಟವರಿಗೆ ಕೋರ್ಟ್ನಿಂದ ಲಭ್ಯವಾಗಿದೆ ಎಂದು ಜೈನ್ ಹೇಳಿದ್ದಾರೆ ಅದಾಗಲೇ ಇದ್ದ ದೇವಸ್ಥಾನವನ್ನು ಧ್ವಂಸಗೊಳಿಸಿ ಅದರ ಅವಶೇಷಗಳ ಮೇಲೆ ಮಸೀದಿ ನಿರ್ಮಿಸಲಾಗಿದೆ ಓಕೆ ವೀಕ್ಷಕರೇ ಇಲ್ಲಿ ಗಮನಿಸಿ ನಮಗೆ ಇಲ್ಲಿ ಎ ಎಸ್ ಐ ಎಂತಕ್ಕಂಥ ವಿಷಯ ಭಾಳ ತುಂಬ ಇಂಪಾರ್ಟೆಂಟು ಉನ್ನತ ಶಿಕ್ಷಣ ಪ್ರವೇಶಾತಿ ಹೆಚ್ಚಳ ಭಾರತದಲ್ಲಿ ಹೈಯರ್ ಎಜುಕೇಷನ್ ಯಾವ ರೀತಿ ಇದೆ ಅಂತಕ್ಕಂಥ ಅಂಶ ಇದರಲ್ಲಿದೆ ಇದರಲ್ಲಿ ನಮಗೆ ಅಖಿಲ ಭಾರತ ಉನ್ನತ ಶಿಕ್ಷಣ ಸಮೀಕ್ಷೆ ವರದಿ ಇದನ್ನು ಕೂಡ ನೀವು ನೋಡ್ಬೋದು ಇಲ್ಲಿ ಮುಖ್ಯ ಭಾರತ ಉನ್ನತ ಶಿಕ್ಷಣ ಸಮೀಕ್ಷೆ ವರದಿ ಸರಿ ವೀಕ್ಷಕರು ಮುಂದೆ ಹೋಗೋಣ ಇಷ್ಟು ರಾಷ್ಟ್ರೀಯ ವಿಚಾರ ವೀಕ್ಷಕರೇ ಈ ಒಂದು ಕೆ ಎ ಮತ್ತು ಹಾಗೂ ಯು ಪಿ ಎಸ್ ಸಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪ್ರಬಂಧ ಪ್ರಬಂಧ ಮಾದರಿಯ ಪ್ರಬಂಧ ಬರೆಯುವುದಕ್ಕೆ ಇಲ್ಲಿ ಅತ್ಯಂತ ಉಪಯುಕ್ತಕಾರಿ ಇರತಕ್ಕಂಥ ಅಂಶ ಇಲ್ಲಿ ಪ್ರಜಾವಣಿಯಲ್ಲಿ ಬರೆದಿರ್ತಾರೆ ಇಲ್ಲಿ ಪ್ರಜಾವಣಿ ಹಾಳಾಗಲ್ಲ ಅಂತಕ್ಕಂಥ ವಿಷಯ ನೋಡಿ ಇಲ್ಲಿ ಮರೆಯುತ್ತಿದೆಯೇ ಜೇಂಕಾರ ಭಾರತ ಮತ್ತು ಅಮೆರಿಕದಲ್ಲಿನ ಸಮಸ್ಯೆಗಳ ನೋಟ ಅಂತಿದೆ ತಳಿಗಳು ಮತ್ತು ಕೃಷಿಯಲ್ಲಿ ಅತಿಯಾದ ರಾಸಾಯನಿಕಗಳ ಬಳಕೆಯಿಂದಾಗಿ ಜೇನುನೊಣಗಳು ಭಾರಿ ಸಂಖ್ಯೆಯಲ್ಲಿ ಸಾಯುತ್ತಿವೆ ಎಂಬ ಕಳವಳಕಾರಿ ಅಂಶ ಅಧ್ಯಯನಗಳಿಂದ ತಿಳಿದುಬಂದಿದೆ ಅಮೆರಿಕಾದಲ್ಲಿ ಈ ಕುರಿತು ಹಲವು ಅಧ್ಯಯನಗಳು ನಡೆದಿವೆ ಹಾಗಾಗಿ ಜೇನು ಸಾವಿನ ಪ್ರಮಾಣ ಮತ್ತು ಅದಕ್ಕೆ ಕಾರಣ ತಿಳಿದು ಬಂದಿದೆ ಭಾರತದಲ್ಲಿಯೂ ಪರಿಸ್ಥಿತಿ ಅದೇ ರೀತಿ ಇದ್ದರೂ ಇಲ್ಲಿ ಹೆಚ್ಚು ಅಧ್ಯಯನ ನಡೆದಿಲ್ಲ ಜೇನು ಎದುರಿಸುತ್ತಿರುವ ಸಂಕಷ್ಟಗಳ ವಿವರಗಳು ಇಲ್ಲಿವೆ ಅತ್ಯಂತ ಜ್ವಲಂತ ಸಮಸ್ಯೆ ವೀಕ್ಷಕರೇ ನೋಡಿರಿ ಬಹಳ ಚೆನ್ನಾಗಿದೆ ಇತರ ಪರಾಗಸ್ಪರ್ಶ ಜೀವಿಗಳಿಗೆ ಕುತ್ತು ಪರಾಗಸ್ಪರ್ಶಗಳಲ್ಲಿ ಜೇನುನೊಣ್ಣುಗಳ ಪಾತ್ರ ಬಹಳ ಮುಖ್ಯವಾದುದು ಹಾಗಾಗಿ ಅವುಗಳ ಸಂರಕ್ಷಣೆ ಅಗತ್ಯ ಎಂದು ಜನರು ಜೇನು ಸಾಕಣೆಯಲ್ಲಿ ಹೆಚ್ಚು ಹೆಚ್ಚು ತೊಡಗಿಕೊಳ್ಳುತ್ತಿದ್ದಾರೆ ಹೀಗೆ ಹೆಚ್ಚು ಹೆಚ್ಚು ಜೇನುಗುಣಗಳನ್ನು ಸಾಕುವುದರಿಂದ ಇತರ ಪರಾಗಸ್ಪರ್ಶ ಜೀವಿಗಳಿಗೆ ಹೆಚ್ಚು ತೊಂದರೆ ಎಂದು ಟೊರೊಂಟೊ ಆರ್ಕ್ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕಿ ಹಾಗೂ ಸಂರಕ್ಷಣಾ ಜೀವಶಾಸ್ತ್ರಜ್ಞೆ ಶೀಲಾ ಕೋಲಾ ಹೇಳಿದ್ದಾರೆ ಈ ಬಗ್ಗೆ ಪ್ರಬಂಧವನ್ನು ಅವರು ಪ್ರಕಟಿಸಿದ್ದಾರೆ ಜೇನು ಬಿಟ್ಟರೆ ಜನರಿಗೆ ಇತರ ಪರಾಗಸ್ಪರ್ಶ ಜೀವಿಗಳ ಕುರಿತು ಮಾಹಿತಿಯೇ ಇಲ್ಲ ಅಮೆರಿಕದಲ್ಲಂತೂ ಜೇನು ಸಾಕಣೆಗೆ ದೊಡ್ಡ ಉದ್ಯಮವೇ ಆಗಿದೆ ಹೀಗೆ ಹೆಚ್ಚು ಹೆಚ್ಚು ಜೇನುಗುಣಗಳನ್ನು ಸಾಕುವುದರಿಂದ ಇದರ ಪರಾಗಸ್ಪರ್ಶ ಜೀವಿಗಳಿಗೆ ನೈಸರ್ಗಿಕವಾಗಿ ಇರುವ ಜೇರ್ನುಣಗಳಿಗೆ ಆಹಾರವೇ ಇಲ್ಲದಂತಾಗುತ್ತದೆ ಮೊದಲೇ ಇವುಗಳ ಸಂಕಷ್ಟದಲ್ಲಿವೆ ಆಹಾರ ಕೊರತೆ ಇನ್ನಷ್ಟು ಸಂಕಷ್ಟಕ್ಕೆ ಕಾರಣವಾಗುತ್ತದೆ ಎನ್ನುತ್ತಾರೆ ಅವರು ಸ್ಪ್ಯಾನಿಷ್ ನ್ಯಾಷನಲ್ ರಿಸರ್ಚ್ ಕೌನ್ಸಿಲ್ನ ಅಲ್ಪ್ರಿಡ್ರೊ ವಾಲಿಡೋ ಹಾಗೂ ಪೆಡ್ರೋ ಜೋರ್ಡನ್ ಎನ್ನುವ ಇಬ್ಬರು ಸಂಶೋಧಕರು ಆಫ್ರಿಕಾದ ಕ್ಯಾನಿ ದ್ವೀಪದಲ್ಲಿ ಅಧ್ಯಯನ ನಡೆಸಿದ್ದಾರೆ ಜೇನು ಸಾಕುವುದರಿಂದ ಗಿಡಗಳು ಹಾಗೂ ಪರಾಗಸ್ಪರ್ಶ ಜೀವಿಗಳ ನಡುವಿನ ಜೈವಿಕವಾದ ಸಂಪರ್ಕ ಕೊಂಡಿ ಕಡಿದು ಹೋಗುತ್ತದೆ ಜೇನುಗುಣಗಳು ಇರುವ ಪ್ರದೇಶದಲ್ಲಿ ಬೇರೆ ಯಾವ ಪರಾಗಸ್ಪರ್ಶ ಜೀವಿಯೂ ಇರುವುದಿಲ್ಲ ಜೇನುನೊಣ ಪೆಟ್ಟಿಗೆ ಇಟ್ಟಿರುವ ತುಸು ದೂರದ ಪ್ರದೇಶದಲ್ಲಿ ಕೆಲವು ಬೆಳೆಗಳು ಹೆಚ್ಚಿನ ಇಳುವರಿ ನೀಡುವುದಷ್ಟೇ ಎಂದಿದ್ದಾರೆ ಕುಲಾಂತರಿ ಸಾಸಿವೆ ಕುರಿತು ದೇಶದಲ್ಲಿ ಚರ್ಚೆ ನಡೆಯುತ್ತಿದೆ ಇದನ್ನು ತೆರೆದ ಪರಿಸರದಲ್ಲಿ ಬೆಳೆಯುವುದರಿಂದ ಹಾಗೂ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವ ಕುರಿತು ಸುಪ್ರೀಂ ಕೋರ್ಟ್ನ ಮುಂದೆ ಅರ್ಜಿಗಳಿವೆ ನೋಡಿ ವೀಕ್ಷಕರೇ ಈ ಒಂದು ವಿಷಯವನ್ನು ನೀವು ಅಷ್ಟು ಸಮಗ್ರವಾಗಿ ಗಮನಿಸಿ ಇದರಲ್ಲಿ ಬರ್ತಕ್ಕಂತಹ ಭಾರಿ ತುಂಬ ಮುಖ್ಯವಾದ ಇಂಪಾರ್ಟೆಂಟು ಪ್ರಬಂಧ ರಚನೆಗೆ ಟಿಪ್ಪಣಿ ಮಾಡ್ಕೊಳ್ರಿ ಭಾಳ ಅವಶ್ಯಕವಾಗಿರ್ತಕ್ಕಂಥ ವಿಷಯ ಇದು ಆಮೇಲೆ ಇಲ್ಲಿ ಪ್ರಜಾವಣೆಯಲ್ಲಿ ಅಭಿಮತ ಅಂತ ಬರುತ್ತೆ ಹಾಗೂ ಇಲ್ಲಿ ಸುಭಾಷಿತ ಬರುತ್ತೆ ಈ ಸುಭಾಷಿತವನ್ನು ನೀವು ಒಂದು ಕಡೆ ಟಿಪ್ಪಣಿ ಮಾಡಿ ಇಟ್ಕೊಂಡ್ರೆ ಪ್ರಬಂಧ ಬರೆಯೋದಕ್ಕೆ ಭಾಳ ಅನುಕೂಲ ಆಗುತ್ತೆ ಕಾಪಿಟ್ಟುಕೊಳ್ಳುವುದು ಮತ್ತು ಬಿಟ್ಟು ಬಿಡುವುದರ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದೇ ಜೀವನ ರೂಮಿ ಸೌರ ವಿದ್ಯುತ್ ಉತ್ಪಾದನೆ ಮಹತ್ವದ ಯೋಜನೆ ಶೀಘ್ರ ಅನುಷ್ಠಾನಗೊಳ್ಳಲಿ ಇಂಧನ ಕ್ಷೇತ್ರದಲ್ಲಿ ಜನರ ಸ್ವಾವಲಂಬನೆಯನ್ನು ಹೆಚ್ಚಿಸಲಿರುವ ಈ ಯೋಜನೆಯ ಬಗ್ಗೆ ಅಗತ್ಯವಾದ ಜನಜಾಗೃತಿ ಮೂಡಿಸಬೇಕಾಗಿದೆ ಈ ಒಂದು ಸಂಪಾದಕೀಯವನ್ನು ನೀವು ಬರ್ಕೊಬೇಕು ಯಾವ ರೀತಿ ನಾವು ಪ್ರಬಂಧ ಬರೆಯೋದಕ್ಕೆ ಸಹಾಯಕ ಆಗುತ್ತೆ ಹಾಗೂ ಕೇಂದ್ರ ರಾಜ್ಯಗಳ ಸಂಬಂಧ ಸುಧಾರಣೆ ಗಣರಾಜ್ಯದ ಆಶಯಕ್ಕೆ ಪೂರಕ ಗಣರಾಜ್ಯ ಭಾರತ ಒಂದು ಅವಲೋಕನ ಪ್ರೊಫೆಸರ್ ಸಂದೀಪ್ ಶಾಸ್ತ್ರಿ ಇದು ಅಷ್ಟೇ ವೀಕ್ಷಕರೇ ಇದು ಪ್ರಬಂಧ ಬರೆಯೋದಕ್ಕೆ ಭಾಳ ಅನುಕೂಲವಾಗಿರ್ತಕ್ಕಂಥ ವಿಷಯ ಇದನ್ನು ನೀವು ಓದಿ ಇದರಲ್ಲಿ ಬರ್ತಕ್ಕಂತಹ ಪ್ರಮುಖ ವಿಷಯಗಳನ್ನು ಟಿಪ್ಪಣಿ ಮಾಡಿ ಮಾಡಿಟ್ಕೊಂಡ್ರಿ ಹೋರಾಟಕ್ಕೆ ಬೇಕು ಭಾಷೆಯ ಅಸ್ತ್ರ ಸಮಸ್ಯೆಗಳ ಕುರಿತು ಸಂವಾದಿಸಬಹುದಾದ ಭಾಷೆಯ ಅಲಭ್ಯತೆ ದಲಿತ ಸಮುದಾಯದ ಜೀವನ ಜನರನ್ನು ಹೋರಾಟ ವಿಮುಖರನ್ನಾಗಿಸುತ್ತದೆ ಇಲ್ಲಿ ನಮ್ಮ ಭಾಷೆ ಯಾವ ರೀತಿ ಅವಕಾಶ ನೀಡುತ್ತೆ ಅಂತಕ್ಕಂಥ ವಿಷಯ ಇದೆ ಸಾಧ್ಯವಾದರೆ ಇದರ ಕುರಿತು ಟಿಪ್ಪಣಿ ಮಾಡಿಕೊಳ್ಳ್ರಿ ನೋಡಿ ವೀಕ್ಷಕರೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಈ ಒಂದು ಅಭಿಮತ ಕಾಲಮು ಹಾಗೂ ಒಳನೋಟ ಕಾಲಮು ಇಲ್ಲಿರ್ತಕ್ಕಂಥ ವಿಷಯಗಳು ಪ್ರಬಂಧ ಮಾದರಿಯ ಪ್ರಶ್ನೆಗಳಿಗೆ ಉತ್ತರಿಸಲು ತುಂಬ ಸಹಾಯಕವಾಗಿದೆ ಇಲ್ಲಿರ್ತಕ್ಕಂಥ ವಿಷಯಗಳನ್ನು ಓದಿ ದಯಮಾಡಿ ಟಿಪ್ಪಣಿಯನ್ನು ಮಾಡಿಕೊಳ್ಳಿ ತುಂಬ ಸಹಾಯಕ ಈಗ ಮುಂದೆ ನೋಡೋದಾದರೆ ಇಲ್ಲಿ ರಾಜ್ಯ ಹಾಗೂ ಜಿಲ್ಲೆಯ ವಿಷಯ ಇದೆ ಸಾಧ್ಯವಾದರೆ ನೀವು ಬೇಕಿದ್ದರೆ ಹೆಡ್ಲೈನ್ಸ್ಗಳನ್ನು ಓದಿಕೊಳ್ಳಿ ನಿಮ್ಮ ಸ್ಥಳೀಯ ವಿದ್ಯಮಾನಗಳ ಬಗ್ಗೆ ಮಾಹಿತಿಯನ್ನು ಪಡಿಬೋದು ತಾಲೂಕು ಜಿಲ್ಲಾ ಮಟ್ಟದ ಎಲ್ಲ ಇಲ್ಲಿರುತ್ತೆ ಹಾಂ ಇದು ಮೊದಲ ಪುಟ ನೋಡೋಲ್ಲ ವೀಕ್ಷಕರೇ ನೀವು ಯಾವಾಗಲೂ ಪ್ರಜಾವಾಣಿ ಪತ್ರಿಕೆಯನ್ನು ಓದಬೇಕಾದ್ರೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾಯಿದ್ದೀರಂದರೆ ಈ ರೀತಿಯಾಗಿ ಪ್ರಚಲಿತ ಘಟನೆಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಟಿಪ್ಪಣಿಯನ್ನು ಮಾಡಿಕೊಳ್ಳುವುದರ ಮುಖಾಂತರ ಓದ್ರಿ ಹಾಗೂ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಿ ನೀವು ಯಾವ ರೀತಿ ಸಾಧ್ಯವಾಗುತ್ತೋ ಆ ರೀತಿ ಓದ್ರಿ ಹೀಗೆ ಓದಿ ಅಂತ ಏನು ನಾವು ಹೇಳ್ತಾ ಇಲ್ಲ ಆದರೆ ಒಂದು ವಿಷಯವನ್ನು ಮಾತ್ರ ಗಮನದಲ್ಲಿಟ್ಕೊಳ್ಳಿ ಸಾಧ್ಯವಾದಷ್ಟು ಟಿಪ್ಪಣಿಯನ್ನು ಮಾಡುವುದನ್ನು ಮರಿಬೇಡ್ರಿ ಹಾಗೂ ಪೇಪರ್ ಕಟ್ಟಿಂಗ್ಸ್ಗಳನ್ನು ಪೇಪರ್ ಕಟ್ಟಿಂಗ್ಸ್ಗಳನ್ನು ಮಾಡೋದನ್ನು ಅಭ್ಯಾಸ ಮಾಡಬೇಡ್ರಿ ಕಾರಣ ಏನಂದರೆ ಬಹಳ ಜನ ಅನುಭವಸ್ಥ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳು ತಿಳಿಸಿರುವುದೇನೆಂದರೆ ಈ ರೀತಿ ಪೇಪರ್ ಕಟ್ಟಿಂಗ್ಸ್ ಮಾಡ್ತಾ ಹೋದರೆ ಅದು ಸಾವಿರ ಸಾವಿರ ಪುಟಗಳಲ್ಲೇ ಆಗುತ್ತೆ ಅದನ್ನು ನೀವು ಮತ್ತೆ ಪುನರಾವರ್ತನೆ ರಿವಿಷನ್ ಮಾಡುವ ಸಂದರ್ಭದಲ್ಲಿ ಅಷ್ಟೂ ಮಾಹಿತಿಯನ್ನು ಓದೋದಕ್ಕೆ ಸಾಧ್ಯನೇ ಆಗಲ್ಲ ಹಾಗೂ ಪರೀಕ್ಷಾ ತಯಾರಿಗೆ ಕಷ್ಟ ಆಗುತ್ತೆ ಆದ್ದರಿಂದ ನೀವು ಇದರಲ್ಲಿ ಇರ್ತಕ್ಕಂತಹ ಹೇಗೆ ಜೇನು ಹುಳು ಮಧುವನ್ನು ಹೀರುತ್ತೋ ಹಾಗೆ ಇಲ್ಲಿರ್ತಕ್ಕಂಥ ಅಷ್ಟೂ ವಿಷಯದಲ್ಲಿ ನೀವು ಅಲ್ಲಿರ್ತಕ್ಕಂತಹ ವಿಷಯಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಷಯಗಳನ್ನು ಒಂದು ಕಡೆ ದಿನಾಂಕ ಹಾಕಿ ಟಿಪ್ಪಣಿ ಮಾಡಿಟ್ಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ ಮೊದಲನೇದಾಗಿ ಮೊದಲನೇ ಪೇಜ್ ಹೋಗಿ ಕೊನೆಯದಾಗಿ ಕ್ರೀಡಾಪರಿಣಾಮಿಂದ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ವಿಷಯಗಳನ್ನು ಟಿಪ್ಪಣಿ ಮಾಡಿಕೊಳ್ಳ್ರಿ ಈ ರೀತಿ ಮಾಡ್ಕೊಳೋದ್ರಿಂದ ಪರೀಕ್ಷೆಯ ಕೊನೆಯ ಹಂತದಲ್ಲಿ ಆ ವಿಷಯಗಳನ್ನು ನೀವು ಪುನರ್ಮನನ ಮರಣ ಮಾಡಿಕೊಳ್ಳೋದಕ್ಕೆ ತುಂಬ ಸಹಾಯಕವಾಗುತ್ತೆ ವೀಕ್ಷಕರೇ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಬಲಗಡೆ ಕಾಣುವ ಐಕಾನ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸಲಹೆ ಸೂಚನೆಗಳನ್ನು ಕೆಳಗಡೆ ಇರತಕ್ಕಂತಹ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮರೆಯಬೇಡಿ ನೀವು ನಿಮ್ಮ ಒಂದು ಈ ಸಬ್ಸ್ಕ್ರೈಬೇ ನಮ್ಮ ಒಂದು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹವಾಗಿವಾಗಿದೆ ಈ ಒಂದು ವಿಡಿಯೋದಲ್ಲಿ ಏನಾದರೂ ನಿಮಗೆ ಸಲಹೆ ಸೂಚನೆ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿವರೆಗೂ ಪ್ರಜಾವಾಣಿ ಪತ್ರಿಕೆಯನ್ನು ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿ ಓದಬೇಕು ಅಂತಕ್ಕಂಥ ಮಾಹಿತಿಯನ್ನು ಇದೆ ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಬರೀ ಇದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಮಾತ್ರ ಅಲ್ಲ ನಮ್ಮ ಒಂದು ಸಾಮಾನ್ಯ ಜ್ಞಾನ ವೃದ್ಧಿಗೂ ತುಂಬ ಸಹಾಯಕವಾಗಿದೆ ಕನ್ನಡದ ಅತ್ಯಂತ ವಿಶ್ವಾಸಾರ್ಹ ದಿನಪತ್ರಿಕೆ ಆಗಿರೋದ್ರಿಂದ ನಾವು ನಮ್ಮ ಮಕ್ಕಳಿಗೂ ಹಾಗೂ ಎಲ್ಲರೂ ಕುಟುಂಬಸ್ಥರೆಲ್ಲರೂ ಓದ್ತಕ್ಕಂತಹ ಪತ್ರಿಕೆಯಾಗಿದೆ ಇದರಲ್ಲಿ ಹೆಚ್ಚು ಮಾಹಿತಿಯನ್ನು ನಾವು ಪಡೆಯೋದ್ರಿಂದ ಹಾಗೂ ಕನ್ನಡವನ್ನು ಓದುವ ಹವ್ಯಾಸವನ್ನು ಇಲ್ಲಿ ಬಳಸತಕ್ಕಂತಹ ಭಾಷೆ ಎಷ್ಟು ಶಿಷ್ಟಾಚಾರದಿಂದ ಕೂಡಿದೆ ಅಂದರೆ ಒಂದೂ ಕೂಡ ಏನು ಅಂತ ಹೇಳ್ತೀವಿ ಅಂದರೆ ಎಷ್ಟು ಚೆನ್ನಾಗಿ ಓದ್ಕೊಂಡು ಹೋಗ್ಬೇಕಂತ ಅನಿಸುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಭಾಷೆ ಹಾಗೂ ಮಾಹಿತಿ ಕೂಡ ಸಮರ್ಪಕವಾಗಿರುತ್ತೆ ಇದನ್ನು ನೀವು ಓದಿ ಹಾಗೂ ನಿಮ್ಮ ಮಕ್ಕಳಿಗೂ ಓದಿಸ್ರಿ ಹಾಗೂ ಸ್ಪರ್ಧಾತ್ಮಕ ತಯಾರಿಯಲ್ಲಿರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಸಹಾಯಕವಾಗುತ್ತೆ ಅಂತ ಹೇಳಿ ಭಾವಿಸುತ್ತಾ ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ವೀಕ್ಷಕರೇ ಮತ್ತೊಮ್ಮೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೆಚ್ಚು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ